ಏಳು ಸ್ವರಗಳು, ಏಳು ಸಮುದ್ರಗಳು, ಏಳು ಖಂಡಗಳು, ಏಳು ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಧನಂಜಯ ಮಾತಾಡ್ತಾ ಇದ್ದೀನಿ. ಹಾಯ್, ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ನಮ್ಮ ರೇಡಿಯೋ. ಆಲ್ ದಿ ಬೆಸ್ಟ್ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಆನ್ಲೈನ್ ಇಂಟರ್ನ್ಯಾಷನಲ್. ಪೀಪಲ್ ದೋಸ್ ಆರ್ ಕನ್ನಡಿಗಾಸ್ ಅಂಡ್ ನಾನ್ ಕನ್ನಡಿಗಾಸ್, ಎವ್ರಿಬಡಿ ಎಂಜಾಯ್ ಲಿಸ್ನಿಂಗ್ ಟು ಕನ್ನಡ ಸಾಂಗ್ಸ್. ಕೀಪ್ ಲಿಸ್ನಿಂಗ್ ಟು ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನೀವ್ ಕೇಳ್ತಾ ಇದ್ದೀರಾ ಅಮೆರಿಕಾದ ಪಯಣಿಗ ಆರ್ಜೆ ರವಿಕಿರಣ್ ಜೊತೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನನ್ನ ಹೆಸರು ರವಿಕಿರಣ್, ನಾನು ನಿಮ್ಮ ಅರ್ಜೈ ಬೇರೆ ರವಿ. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಇವತ್ತು ಒಂದು ಸೂಪರ್ ಸ್ಪೆಷಲ್ ಎಪಿಸೋಡ್, ಯಾಕೆಂದರೆ ಇವತ್ತು ನಾವೊಂದು ಕಾಮಿಡಿ ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎರಡು ನಾಟಕಗಳು ಆ್ಯಕ್ಚುಲಿ. ಹಾಗೆ ಬಣ್ಣದ ವೇಷ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆದೊಂದು ಟೀಮ್ ಕೂಡ ಇದೆ. ಹಾಗೆ ಓಸ್ಯಾಟ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವರು ಸೋಷಿಯಲ್ ಕಾಸಸ್ ಬಗ್ಗೆ ತುಂಬಾ ಕೆಲಸ ಮಾಡ್ತಾರೆ, ಅವ್ರ ಹತ್ರ ಕೂಡ ಮಾತಾಡ್ತಾ ಇದ್ದೀವಿ. ಈಗ ನನ್ನೊಟ್ಟಿಗೆ ಫೋನಲ್ಲಿ ವೀಣಾ ಮತ್ತೆ ಸುಂದರ್ ಇದಾರೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅವ್ರು ತುಂಬಾ ಸೀರಿಯಲ್ಸ್ ಅಲ್ಲಿ, ಫಿಲ್ಮ್ಸ್ ಅಲ್ಲಿ, ಥಿಯೇಟರ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಫೇಮಸ್. ಅವರು ಸೌಂಡ್ ಕೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತು ಯಾರು ಅಂತ. ನಮಸ್ಕಾರ ಸುಂದರ್, ಹೇಗಿದ್ದೀರಾ? ನಮಸ್ಕಾರ ರವಿ ಅವರೇ, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ವೀಣಾ, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ. ಸೊ ಹೇಗೆ ಅನಿಸ್ತಾ ಇದೆ ಅಮೆರಿಕದಲ್ಲಿ? ಖುಷಿ ಆಗ್ತದೆ, ಯಾವಾಗ್ಲೂ ಸಹ ನಮ್ಗೆ ಪರ್ಫಾರ್ಮ್ ಮಾಡೋದಂದ್ರೆ ತುಂಬಾ ಖುಷಿನೇ, ಯಾಕಂದ್ರೆ ನಮ್ಗೆ ಅಂತ ಒಳ್ಳೆ ಇದು ಸಿಗುತ್ತೆ, ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ ಎಲ್ಲಾ ಕಡೆ. ಸೊ ಇಟ್ಸ್ ವೆರಿ ನೈಸ್. ನಾನ್ ಸೆಕೆಂಡ್ ಟೈಮ್ ಬರ್ತಾ ಇರೋದಿಲ್ಲ ಅಮೆರಿಕಾಗೆ, ಅಂತೂ ಖುಷಿ ಆಗ್ತದೆ. ನೀವ್ ಮುಂಚೆ ಯಾವಾಗ ಬಂದಿದ್ರಿ ಇಲ್ಲಿ? 2013 ಬಂದಿದ್ವಿ. 2013 ಬಂದಿದ್ರಿ, ಈಗ 6 ವರ್ಷ. ಓಕೆ ಓಕೆ. ಸೊ ನಿಮ್ಮನ್ನ ನಾವು ನೋಡಿ ಸೀರಿಯಲ್ಸ್ ಅಲ್ಲಿ ನೋಡಿದೀವಿ, ಫಿಲ್ಮ್ಸ್ ಅಲ್ಲಿ ನೋಡಿದೀವಿ, ಹಾಗೆ ಥಿಯೇಟರ್ ಅಲ್ಲಿ. ನಿಮಗೆ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಅನ್ಸುತ್ತಾ, ಥಿಯೇಟರ್ ಆಮೇಲೆ ಫಿಲ್ಮ್ಸ್ ಆಮೇಲೆ ಸೀರಿಯಲ್ಸ್ ಅಲ್ಲಿ ಏನ್ ಅನ್ಸುತ್ತೆ ನಿಮ್ಗೆಲ್ಲ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಮಾಡುವಾಗ, ನಿಮ್ ಪ್ರಕಾರ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನೀವು ಇಬ್ರು ಯು ಕ್ಯಾನ್ ಟೆಲ್ ಯುವರ್ ಓನ್, ಸುಂದರ್ ಅವ್ರು ಹೇಳ್ಬೋದು, ನೀವು ಕೂಡ ಹೇಳ್ಬೋದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೀರಿಯಲ್ಸು ಮತ್ತೆ ಸಿನಿಮಾ ಆದ್ರೆ ನಮ್ಮನ್ನ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಬೆಟರ್ ಟೇಕ್ ಅಂದ್ರೆ ಬೆಟರ್ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ವೆರಾಸ್ ಥಿಯೇಟರ್ ಅಂದಾಗ ಇಟ್ಸ್ ಎ ಲೈವ್, ಸೊ ದಟ್ಸ್ ಮೋರ್ ಚಾಲೆಂಜಿಂಗ್. ಹಾಗಾಗಿ ಒಂಥರ ಖುಷಿ ಆಗತ್ತೆ, ಯಾಕಂದ್ರೆ ನಾವ್ ಏನೇ ತಪ್ಪುಗಳು ಮಾಡ್ಬೋದು ಅಥವಾ ನಾವ್ ಏನೇ ಚೆನ್ನಾಗ್ ಮಾಡಿದ್ರು, ಆ ಚಪ್ಪಾಳೆ ಶಬ್ದ ಕೇಳಿದಾಗ್ಲೇನೆ ಅದೊಂಥರ ಖುಷಿ ಕೊಡುತ್ತೆ. ಸೊ ಇಂಟ್ರಾಕ್ಷನ್ಸ್ ಚೆನ್ನಾಗಿರುತ್ತೆ ಆಡಿಯನ್ಸ್ ಜೊತೆ. ಸೊ ಹಾಗಾಗಿ ಥಿಯೇಟರ್ ಇಸ್ ಮೋರ್ ಚಾಲೆಂಜಿಂಗ್ ದ್ಯಾನ್ ಸಿನಿಮಾ ಆರ್ ಸೀರಿಯಲ್ಸ್ ಅಷ್ಟೇ. ಟೋಟಲಿ ಅಗ್ರಿ, ಅದ್ರಲ್ಲಿ ಜಾಸ್ತಿ ಮಿಸ್ಟೇಕ್ ಮಾಡಕ್ಕೆ ಆಗಲ್ಲ ಅಲ್ವಾ ಥಿಯೇಟರ್ ಅಲ್ಲಿ. ಸುಂದರ್, ನೀವು ನೀವು ಎಷ್ಟು ಸಿನಿಮಾಗಳಲ್ಲಿ ಅದು ಎಷ್ಟು ಸೀರಿಯಲ್ಸ್ ಅಲ್ಲಿ ಅಂದ್ರೆ ನಾನು ಕೌಂಟ್ ಕೇಳೋದಂದ್ರೆ ಎಷ್ಟು ನಿಮ್ಗೆ ಎಷ್ಟು ವರ್ಷ ಮಾಡ್ತಾ ಇದ್ದೀರಾ? ನಾನು ಇದುವರೆಗೂ ಸೀರಿಯಲ್ ಗಳ ಲೆಕ್ಕ ಹಾಕಿದ್ರೆ ಮೆಗಾ ಸೀರಿಯಲ್ ಶುರುವಾದ ಗಳಿಗೆಯಿಂದ ಅಂದ್ರೆ ಮಾಯಾಮೃಗ ಅಂತ ಸೀರಿಯಲ್ ಶುರುವಾಯ್ತು ಕನ್ನಡದಲ್ಲಿ, ಆ ಮಾಯಾಮೃಗದಿಂದ ಇತ್ತೀಚಿನ ಮಹಾದೇವಿವರೆಗೂ ಸುಮಾರು ಒಂದು 20-25 ಮೆಗಾ ಸೀರಿಯಲ್ ಗಳನ್ನ ಮಾಡಿದ್ದೀನಿ. ಸಿನಿಮಾಗಳು ಆಯ್ತು, ಒಂದು 35 ಸಿನಿಮಾಗಳು ಮಾಡಿದ್ದೀನಿ. ಅಫ್ಕೋರ್ಸ್ ಥಿಯೇಟರ್ನಲ್ಲಿ ನಾನು ಕಳೆದ 28 ವರ್ಷಗಳಿಂದ ಇದ್ದೀನಿ. ಸಂಕೇತ ಕರ್ನಾಟಕ ಅವರ ಸಂಕೇತ ಸಂಕೇತ್ ತಂಡದಲ್ಲಿ ಶುರು ಮಾಡಿತ್ತು. ನಾನು ಕಾಲೇಜ್ ರಂಗಭೂಮಿಯಿಂದ ಸಂಕೇತ್ ತಂಡಕ್ಕೆ ಬಂದವನು. ಅಲ್ಲಿಂದ ಅವ್ಯಾಹತವಾಗಿ ಬೆಂಗಳೂರಿನ ಸುಮಾರಷ್ಟು ಹವ್ಯಾಸಿ ರಂಗ ತಂಡಗಳ ಸುಮಾರಷ್ಟು ನಾಟಕಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು 50-60 ನಾಟಕದಲ್ಲಿ ಆಕ್ಟ್ ಮಾಡಿರ್ಬೋದು. ಒಂದು 5-6 ನಾಟಕಗಳನ್ನ ಬರೆದಿದ್ದೀನಿ, 2-3 ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ. ಹೀಗೆ ನಡೀತಾ ಇದೆ. ಓ ವಾವ್, ನೈಸ್. ವೀಣಾ ಅವರೇ, ನೀವು? ನಾನು ಈ ಇಂಡಸ್ಟ್ರಿಗೆ ಆಕ್ಟಿಂಗ್ ಅಂತ ನಾನು ಶುರು ಮಾಡಿದ್ದೆ ನಾನು ಸ್ಮಾಲ್ ಸ್ಕ್ರೀನ್ ಇಂದ. ಅಂಡ್ ಬೇಸಿಕಲಿ ನಾನು ಥಿಯೇಟರ್ನಲ್ಲ ಅಲ್ಲ, ಅಂದ್ರೆ ನನಗೆ ಥಿಯೇಟರು ಈ ತರದೊಂದು ವರ್ಕ್ಶಾಪ್ ಅದೆಲ್ಲ ನಂಗೆ ಪರಿಚಯ ಆಗಿದೆ ಸುಂದರ್ ಪರಿಚಯ ಆದ್ಮೇಲೆ. ಸೊ ಫಸ್ಟ್ ನಾನು ಸೀರಿಯಲ್ ಅಂತ ಶುರು ಮಾಡಿ ಆಯ್ತು, ಇದು 27ನೇ ವರ್ಷ ನಂದು ಈ ಪ್ರೊಫೆಷನ್ ಅಲ್ಲಿ. ಸೊ ಸೀರಿಯಲ್ಸ್ ನನಗೆ ಖಂಡಿತ ಲೆಕ್ಕ ಇಲ್ಲ, ಯಾಕಂದ್ರೆ 27 ವರ್ಷದಿಂದ ಬೇಕಿಲ್ದೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಬೈ ಗಾಡ್ಸ್ ಗ್ರೇಸ್. ಮದ್ವೆಗೆ ಮುಂಚೆ ಒಂದ್ 5 ವರ್ಷ ಆಕ್ಟ್ ಮಾಡ್ತಿದ್ದೆ, ಅದಾದ್ಮೇಲೆ ಮದ್ವೆ ಆಯ್ತು, 2 ಮಕ್ಕಳಾದ್ವು. ಸೊ ಎಲ್ಲೂ ಯಾವ್ದೇ ತರದ ಬ್ರೇಕ್ ಅಂತ ತಗೊಂಡಿಲ್ಲ, ಹ್ಯಾವ್ ಬೀನ್
ಇದು ಇನ್ ದಿಸ್ ಆಕ್ಟಿಂಗ್ ಇದ್ರಲ್ಲೇನೆ. ಸೊ ಸೀರಿಯಲ್ಸ್ ನಂಗೆ ಖಂಡಿತ ನನಗೆ ಲೆಕ್ಕ ಇಲ್ಲ. ಆಮೇಲೆ ಒಂದಾದ್ಮೇಲೆ ಒಂದು ಸೀರಿಯಲ್ ಅಂತ ನಡೀತಾನೆ ಇರುತ್ತೆ. ಬಟ್ ಮೂವಿ ಲೆಕ್ಕ ಅಂದ್ರೆ ಆಲ್ಮೋಸ್ಟ್ ಈಗ ಒಂದು 90 ಹತ್ರ ಬಂದಿದ್ದೀನಿ. 90-92 ಸಿನಿಮಾಗಳು ಅಂದ್ರೆ ಈಗ ಆನ್ ಗೋಯಿಂಗ್ ಎರಡು ಸೀರಿಯಲ್ ನಡೀತಾರೆ. ಯಾ ಹೌದು, ಈಗ ಸದ್ಯಕ್ಕೆ ಎರಡು ಪ್ರಾಜೆಕ್ಟ್ಸ್ ನಡೀತಾ ಇದೆ ನಂದು, ಎರಡು ಮೇಜರ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಒಂದು ವಿಜಯ್ ಪ್ರಸಾದ್ ಅವ್ರದ್ದು ತೋತಾಪುರಿ ಅಂತ ನಡೀತಾ ಇದೆ. ದಟ್ಸ್ ಎ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಕ್ಯಾರೆಕ್ಟರ್, ಅದರಲ್ಲಿ ಟಫ್ ರೋಲ್, ವೆರಿ ಬೋಲ್ಡ್ ಕ್ಯಾರೆಕ್ಟರ್. ಸೊ ಆ ತರದ ಅವಕಾಶ ಸಿಗೋದು ತುಂಬಾ ಕಡಿಮೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಸೊ ಐ ಆಮ್ ಲಕ್ಕಿ ನನಗಂತ ಒಂದು ಪಾತ್ರ ಸಿಕ್ಕಿದೆ ಅಂತ. ಆಮೇಲೆ ಇನ್ನೊಂದು ಇಲ್ಲ, ಅದಿನ್ನು ಶೂಟಿಂಗ್ ನಡೀತಾ ಇದೆ. ಸದ್ಯಕ್ಕೆ ನಾವು ಇಲ್ಲಿ ಅಮೆರಿಕಾದಲ್ಲಿ ಇರೋದ್ರಿಂದ ನಾನು ಬ್ರೇಕ್ ತಗೊಂಡಿದ್ದೀನಿ ಆ ಮೂವಿಯಿಂದ. ಸೊ ಆಲ್ಮೋಸ್ಟ್ ಈಗೊಂದು 35 ಶೂಟಿಂಗ್ ಆಗಿದೆ, ಇನ್ನೊಂದು 30 ಬ್ಯಾಲೆನ್ಸ್ ಇದೆ. ಸೊ ಇಲ್ಲಿಂದ ಹೋದ ತಕ್ಷಣ ಅದ್ರದ್ದು ಶೂಟಿಂಗ್ ಅಲ್ಲಿ ಇರ್ತೀನಿ. ಆಮೇಲೆ ನಿಮ್ದು ಶಿವಣ್ಣನ್ ಜೊತೆ ಒಂದು ಸಿನಿಮಾ ಮೂವಿ ಮಾಡಿದ್ವಿ ನಾನು ಸುಂದರ್ ಅಂದ್ರೆ, ಈಗ ರೀಸೆಂಟ್ ಆಗಿ ಅದ್ ಮುಗಿಸಿ ಇಲ್ಲಿಗೆ ಬಂದ್ವಿ. ಇವರು ಪಿ ವಾಸು ಅವ್ರದ್ದು ಡೈರೆಕ್ಷನ್, ಇನ್ನು ಹೆಸರಿಟ್ಟಿಲ್ಲ. ಶಿವಣ್ಣ ಮತ್ತೆ ರಚಿತಾರಾಮ್ ಅಂಡ್ ತುಂಬಾ ದೊಡ್ಡ ಕಾಸ್ಟ್ ಇದೆ. ಸೊ ಅವೆರಡು ಮೇಜರ್ ಪ್ರಾಜೆಕ್ಟ್ಸ್ ಈಗ ಮೂವಿ ನಡೀತಾ ಇದೆ. ಅಂಡ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಆ ಕರಾಳ ರಾತ್ರಿ ಅಂತ. ಇಲ್ಲಿ ಸಾಕಷ್ಟು ಜನ ನೋಡಿದ್ದಾರೆ, ಇಲ್ಲಿ ಅಮೆರಿಕಾದಲ್ಲಿ ಸಾಕಷ್ಟು ಜನ ಸಿನಿಮಾ ನೋಡಿ ಮೆಚ್ಕೊಂಡಿದ್ದಾರೆ. ಸೊ ದಟ್ ವಾಸ್ ಮೈ ಒಂದು ಇವ್ರದ್ದು ದಯಾಳ್ ಪದ್ಮನಾಭ ಅವ್ರದ್ದು ಆ ಕರಾಳ ರಾತ್ರಿ ಅಂತ. ಅದೊಂದು ಸಾಕಷ್ಟು ಒಳ್ಳೆ ಸಕ್ಸಸ್ ಕೊಡ್ತು ನನ್ಗೆ ನನ್ನ ಈ ಕೆರಿಯರ್ ಅಲ್ಲಿ, ಮೂವಿ ಕೆರಿಯರ್ ಅಲ್ಲಿ. ಅಷ್ಟೇ, ನಾನು ನಾಟಕ ಅಂತ ಶುರು ಮಾಡಿದ್ದು ಅದೊಂಥರ ಚಾಲೆಂಜಿಂಗ್ ಆಗಿ ತಗೊಂಡೆ ನಾನು. ಸ್ಟಾರ್ಟೆಡ್ ಇಲ್ಲಿವರೆಗೂ 6 ನಾಟಕಗಳಲ್ಲಿ, ಬೇರೆ ಬೇರೆ ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಸುಂದರ್ ಜೊತೆನೆ ಇದು 3 ನಾಟಕ ಮಾಡ್ತಾ ಇರೋದು. ಆ ನಾಟಕದ ಬಗ್ಗೆ ಈಗ ಮಾತಾಡೋಣ ಅಂತ. ಅದೇ, ಐ ಮೀನ್ ನೀವು ನೋಡಿ ನಿಮ್ಮ ಇಬ್ಬರ ಹತ್ರ ಈಗ ಮಾತಾಡ್ತಾ ಇದೀನಲ್ಲ, ನನ್ಗೆ ಗೊತ್ತಾಗ್ತಾ ಇದೆ ನೀವು ಒಂಥರ ಸ್ಟಾಲ್ ವಾರ್ಡ್ಸ್ ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದು. ನಂಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಶೋದಲ್ಲಿ ಬಂದು ಈಗ ಮಾತಾಡ್ತಾ ಇದೀರ ಅಂತ. ಥ್ಯಾಂಕ್ ಯು ಸೋ ಮಚ್. ವೀಣಾ ಹಾಗೂ ಸುಂದರ್ ಜೊತೆ ಈಗೇನೊಂದು ಮಾತುಕತೆ ಮಾಡ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮುಂದುವರಿಸ್ತೀನಿ. ಈಗ ಒಂದು ಚಿಕ್ಕದಾದ ಬ್ರೇಕ್ ತಗೋಣ. ಬ್ರೇಕ್ ತಗೊಂಡಾಗ ಒಂದು ಒಳ್ಳೆ ಹಾಡು ಕೂಡ ಹಾಕೋದು ನನ್ನ ಅಭ್ಯಾಸ, ಅದಕ್ಕಾಗಿ ಈಗ ಒಂದು ಸೂಪರ್ ಆಗಿರೋ ಹಾಡು ಹಾಕ್ತಾ ಇದ್ದೀನಿ. ಅದರಲ್ಲಿ ಹಿಂದ್ಗಡೆ ಜಯಂತ್ ಕಾಯ್ಕಿನಿಯವರ ಒಂದು ಸಾಹಿತ್ಯ ಇದೆ, ಲಿರಿಕ್ಸ್ ಇದೆ. ಹಾಗೆ ಈ ಒಂದು ಮೂವಿಯ ಹೆಸರು ದಯವಿಟ್ಟು ಗಮನಿಸಿ, ಹೌದು ನೀವು ಗಮನ ಕೊಟ್ಟು ಕೇಳಿ. ಈ ಒಂದು ಹಾಡು ಎಷ್ಟು ಮೆಲೋಡಿಯಸ್ ಆಗಿದೆ ಅಂದ್ರೆ ಸೂಪರ್ ಆಗಿದೆ. ಮರೆತೆ ಹೋದೆನು, ನೀವು ಕೇಳ್ತಾ ಇದೀರಾ ನಮ್ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಯಾಕೆ ಹೇಳಿ, ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ ಹೆಸರು ರವಿಕಿರಣ್, ವೆಲ್ಕಮ್ ಬ್ಯಾಕ್. ನಾನು ಒಂದು ಶೋ ಮುಂದುವರಿಸ್ತಾ ಇದ್ದೀನಿ. ಈಗ ವೀಣಾ ಮತ್ತೆ ಸುಂದರ್ ಜೊತೆ ನೋಡಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅವರ ಒಂದು ಡ್ರಾಮಾಗಳ ಬಗ್ಗೆ. ಇಲ್ಲಿ ಅಮೆರಿಕದಲ್ಲಿ ಕೂಡ ಬಂದಿದ್ದಾರೆ, ಒಂದು ಹಾಸ್ಯ ಭರಿತ ಒಂದು ಪ್ಲೇ ಕೂಡ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಎದುರುಗಡೆ. ಈಗ ಬೇರೆ ಕೂಡ ಬರ್ತಾ ಇದ್ದಾರೆ 18, ಅದ್ರ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಸುಂದರ್ ಅವರೇ, ಈಗ ನೀವು ಒಂದು ಪರ್ಟಿಕ್ಯುಲರ್ ಪ್ಲೇ ಮಾಡ್ತಾ ಇದ್ದಾರೆ US ಅಲ್ಲಿ, ಅದ್ರ ಹೆಸರೇನ? ಅದ್ರದ್ದು ಕೈಲಾಸಂಸಾರ ಅಂತ. ಕೈಲಾಸಂ, ಟಿ ಪಿ ಕೈಲಾಸಂ ಕನ್ನಡಕ್ಕೊಬ್ಬನೇ ಕೈಲಾಸಂ, ಕನ್ನಡದ ಬರ್ನಾಟ್ ಅಂತೆಲ್ಲ ಅನ್ನಿಸ್ಕೊಂಡಂತವ್ರು. ಸುಮಾರಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಒಂದ್ ದೊಡ್ಡ ರೆವಲ್ಯೂಷನ್ ಅನ್ನ ಮಾಡಿದ್ದು ಥಿಯೇಟರ್ ದೃಷ್ಟಿಯಿಂದ. ಸೊ ಅಂಥವ್ರು ಲೈಫ್ ಅಂಡ್ ವರ್ಕ್ಸ್ ನ ಬೇಸ್ ಆಗಿಟ್ಕೊಂಡು ಕೈಲಾಸಂಸಾರ ಅಂತ ಒಂದು ನಾಟಕ ಬರ್ತಿದ್ದೀನಿ, ಬರೆದು ಡಿರೆಕ್ಟ್ ಮಾಡಿದ್ದೀನಿ. ಅದನ್ನ ಬೇರೆ ಬೇರೆ ಕಡೆ ಮಾಡ್ತಾ ಇದ್ವಿ. ಸೊ ನೀವೇ ಬರ್ತಿದ್ದ, ನೀವೇ ಡಿರೆಕ್ಟ್ ಮಾಡಿದ? ಹೌದು, ನಾನು. ಸೊ ಜನ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಆ ನಾಟಕಕ್ಕೆ ಬಂದ್ರೆ? ಅದ್ರ ಇದೇನದು, ವಾಟ್ ಕೈಂಡ್ ಆಫ್ ಜಾನರ್ ಇಸ್ ಇಸ್, ಕಾಮಿಡಿನ ಅಥವಾ ಡ್ರಾಮಾನ ಅಂದ್ರೆ ಯಾವ ತರ ಇದು ಜಾನರ್ ಇದು? ಇಟ್ ಈಸ್ ಅ ಕಾಮಿಡಿ ಅಂಡ್ ಆಲ್ಸೋ ಎ ಬಯೋಪಿಕ್. ಕೈಲಾಸಂ ಅವರ ನಾಟಕಗಳು ನಾಟಕಗಳ ಕೊಲಾಜ್ ಅಂತ ಹೇಳ್ಬೋದು. ಬೇರೆ ಬೇರೆ ನಾಟಕಗಳ ಸುಮಾರಷ್ಟು ದೃಶ್ಯಗಳು ಬರುತ್ತೆ. ಮತ್ತೆ ಕೈಲಾಸಂ ಅವ್ರ ಲೈಫ್ ಬಗ್ಗೆ ಮಾತಾಡ್ತೀವಿ, ಲೈಫ್ ಅಲ್ಲಿ ಲೈಫ್ ಬಗ್ಗೆ, ಮತ್ತೆ ಅವರೆಲ್ಲ ಜೀವನದಲ್ಲಿ ಆದ ಅನೇಕ ಮಹತ್ವದ ಘಟನೆಗಳ ಕುರಿತು ಮಾತಾಡ್ತೀವಿ. ಸ್ಟೇಜ್ ಮೇಲೆ ಕೈಲಾಸಂ ಅವರು ಬರ್ತಾರೆ. ಅವ್ರ ನಾಟಕಗಳ ಹಲವಾರು ಭಾಗಗಳಿದೆ. ಮತ್ತೆ ಒಬ್ಬ ನಾಟಕಕಾರನ ಬಗ್ಗೆ ಬರೆದಂತ ನಾಟಕ ಇದು ಅಂತ ಹೇಳ್ಬೋದು. ಈಗ ನೀವು ನಾಟಕ ಅಂದಾಗ ನೋಡಿ, ನಿಮ್ಮೊಂದು ಟ್ರೂಪ್ ಇರ್ಬೇಕಾಗುತ್ತೆ, ಉಳಿದ ಆಕ್ಟ್ರೆಸ್ ಬೇಕಾಗುತ್ತೆ. ಅಂದ್ರೆ ಎಷ್ಟು ಜನ ಆಕ್ಟ್ರೆಸ್ ಇದಾರೆ ಈ ಒಂದು ನಾಟಕದಲ್ಲಿ? ಈ ನಾಟಕದಲ್ಲಿ ನಾನು ಮತ್ತೆ ವೀಣಾ ಇಬ್ಬರೇ ಆಕ್ಟ್ ಮಾಡೋದು.
ಆನ್ ಸ್ಟೇಜ್ ಇಬ್ಬರೇ ಆಕ್ಟರ್ಸ್ ಆದ್ರೂ ಈ ಪ್ಲೇ ಹ್ಯಾಸ್ ಅಬೌಟ್ ಮೋರ್ ದೆನ್ 25 ಕ್ಯಾರೆಕ್ಟರ್ಸ್. ಇಪ್ಪತ್ತೈದು ಪಾತ್ರಗಳನ್ನು ನಾವಿಬ್ಬರೇ ನಿರ್ವಹಿಸ್ತಾ ರಂಗದ ಮೇಲೆ 1 ಗಂಟೆ 10 ನಿಮಿಷದ ಕಾಲ ವಿ ಟ್ರೈ ಟು ಕೀಪ್ ದ ಎನರ್ಜಿ ಆಫ್ ದ ಸ್ಟೇಜ್ ಅಂಡ್ ದ ಪ್ಲೇ. ಕೇಳಿದ್ರೆ ನೋಡಿ, ಇವರು ಬೇರೆ ಕೂಡ ಬರ್ತಾ ಇದಾರೆ ಈ ಒಂದು ನಾಟಕದೊಟ್ಟಿಗೆ. ನಾ ನಾಟಕ ನೋಡ್ಬೇಕಂತ ನಂಗೆ ಈಗಾಗಲೇ ಮನಸ್ಸಾಗ್ತಿದೆ. ಇವಾಗ ಏನು ಹೇಳ್ತಾ ಇದಾರಲ್ಲ, 1 hour 10 minutes ಅಂದ್ರೆ ನೀವು ಅದರಲ್ಲಿ ನೀವೊಂದು ವಿವರಣೆ ಹೇಳ್ತಾ ಇದ್ದೀರಲ್ಲ, ನಾ ಆಮ್ ವೆರಿ ಕ್ಯೂರಿಯಸ್ ಹೇಗೆ ಬರುತ್ತೆ ಅಂತ. ನಾನು ಪರ್ಸನಲ್ ಆಗಿ ನಾನು ಡೆಫಿನೆಟ್ ಆಗಿ ಬಂದು ನೋಡ್ತೀನಿ ನಾಟಕ, ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ನಾಟಕದಲ್ಲಿ. ನೋಡಿ, ಒಂದು ಈಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋ ಅಂತ ನಮ್ಮ ಕೇಳುಗರಿಗೆ, ರೈಟ್? ಆ ಒಂದು ನಾಟಕದಲ್ಲಿ ಏನಾದ್ರು ಒಂದು ಸ್ಪೆಸಿಫಿಕ್ ಏನಾದ್ರು ಇನ್ಸ್ಟೆನ್ಸ್ ಇದೆಯಾ ನಿಮಗೆ ತುಂಬಾ ಹೇಳ್ಬೇಕಂತ ಅನ್ಸುತ್ತೆ? ಅದನ್ನು ಲೈಕ್ ಎ ಜಿಸ್ಟ್ ಆರ್ ಯುನೋ ಸಮಥಿಂಗ್ ಯು ವಾಂಟ್ ಟು ಶೇರ್. ಈಗ ನಾನು ನಾಟಕದಲ್ಲಿ ಏನಾದ್ರು ಒಂದು ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದೀನಿ. ನಾವು ಅದಕ್ಕೆ ಮಾಡ್ತಾರೋ ಇಲ್ಲೋ ಅಂತ ನಿಮ್ಗೆ ಸ್ವಲ್ಪ ಹೊತ್ತಾಗ ಹೇಳ್ತೀನಿ. ಬ್ರೇಕ್ ತಗೊಳ್ತಾ ಇದ್ದೀನಿ ಈಗೊಂದು. ಆ ಬ್ರೇಕ್ ಅಂದಾಗ ನೋಡಿ, ನಾನು ಹಾಡು ಹಾಕಲೇಬೇಕು. ಸೊ ನಾನೀಗೊಂದು ಹಾಡು ಹಾಕ್ತಾ ಇದ್ದೀನಿ ಚಮಕ್ ಸಿನಿಮಾದಿಂದ, ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೆ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಆಕ್ಟ್ ಮಾಡಿರೋ ಚಮಕ್ ಸಿನಿಮಾದಲ್ಲಿ ಒಂದು ಹಾಡಿದೆ, ಹೀಗೆ ಓರುತ್ತೆ. ಅರೆ 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 ಏನಿದು ಹೊಸದಾಟ ಅಂತ ಆ ಹಾಡು ಸೂಪರ್ ಆಗಿದೆ. ಅದು ನೀ ನನ್ನ ಒಲವು ಅಂತ ಹಾಡಿನ ಹೆಸರು ಅದು. ಸೊ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಯಾವಾಗಲೂ ಖುಷಿಯಾಗಿರಿ. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಇದು ಕನ್ನಡದ ಮೋಡ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ಮಾತುಕತೆ ಮುಂದುವರಿಸ್ತಾ ಇದ್ದೀನಿ ಸುಂದರ್ ಹಾಗೂ ವೀಣಾ ಜೊತೆ. ಬ್ರೇಕ್ಗಿಂತ ಮುಂಚೆ ಕೇಳಿದ್ದೆ ಸುಂದರ್, ಏನಾದರೂ ಒಂದು ಸನ್ನಿವೇಶ ಇದ್ರೆ ಶೇರ್ ಮಾಡ್ತೀರಾ ಅಂತ. ನೀವೇ ಕೇಳಿ, ಏನಂತೀರಾ ಸುಂದರ್? ಈ ನಾಟಕದ ಒಂದು ದೊಡ್ಡ ಶಕ್ತಿ ಅಂದ್ರೆ ದಟ್ಸ್ ಅ ಕೈಂಡ್ ಆಫ್ ಮ್ಯಾಜಿಕ್ ದಟ್ ಹ್ಯಾಪನ್ಸ್ ಆನ್ ದ ಸ್ಟೇಜ್. ಒಂದು ಪಾತ್ರ ಹಿಂಗೆ ಎಕ್ಸಿಟ್ ತಗೊಳುತ್ತೆ ಅಂದ್ರೆ ಇನ್ನೊಂದು ಪಾತ್ರ ಎಂಟರ್ ಆಗತ್ತೆ. ಆ ಎಕ್ಸಿಟ್ ಅಂಡ್ ಎಂಟ್ರಿ ನಡುವೆ ದರ್ಸ್ ಅ ವೆರಿ ಲಿಟಲ್ ಟೈಮ್ ವೇರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ನಡೆಯುತ್ತೆ ಅನ್ನುವಂಥದ್ದನ್ನ. ಸೊ ಚೇಂಜ್ ಇನ್ ದ ರೋಲ್, ಚೇಂಜ್ ಇನ್ ದ ಕಾಸ್ಟ್ಯೂಮ್, ಚೇಂಜ್ ಇನ್ ದ ಟೆಕ್ಸ್ಚರ್ ಆಫ್ ದ ಪ್ಲೇ, ಎಲ್ಲೋ ನಡೆಸ್ತಾ ಇರ್ತೀವಿ ಇದ್ದಕ್ಕಿದ್ದ ಹಾಗೆ. ಇಸ್ ಬೇಸಿಕಲಿ ನಾಟ್ ಜಸ್ಟ್ ಕೈಲಾಸಮ್ ಅವ್ರ ನಾಟಕದ ಭಾಗನಷ್ಟೇ ನಾವು ಆಕ್ಟ್ ಮಾಡ್ತಿರಲ್ಲ, ಅದಕ್ಕೆ ನಮ್ಮದೇ ಆದ ಒಂದು ಇಂಟರ್ಪ್ರಿಟೇಷನ್ ಕೂಡ ಕೊಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಬಂಡವಾಳ ಇಲ್ಲದ ಬದಾಯಿ ಎನ್ನೋ ಒಂದು ನಾಟಕ, ಯು ಮೇ ಹ್ಯಾವ್ ಹರ್ಡ್. ಯಾ, ಕೈಲಾಸಮ್ ಅವರ ಒನ್ ಆಫ್ ದ ಬೆಸ್ಟ್ ವರ್ಕ್ ಅದು. ಅದು ಅದು ಒಂದು ತುಂಬಾ ಪ್ರಸಿದ್ಧವಾದ ಹಾಸನ ನಾಟಕ. ಅದರ ಭಾಗನ ಮಾಡ್ತಾನೆ ವಿ ಗಿವ್ ಅವರ್ ಇಂಟರ್ಪ್ರಿಟೇಷನ್ ದಟ್ ಹೌ ಕಾಮಿಡಿ, ಯುನೋ, ವಿ ಈವನ್ ಪುಟ್ ಕೈಲಾಸಮ್ ಕ್ವೆಶ್ಚನಿಂಗ್ ಅಬೌಟ್ ದಿ ಯುನೋ ಎಸೆನ್ಸ್ ಆಫ್ ಕಾಮಿಡಿ. ವಿ ಕ್ವೆಶ್ಚನ್ ಇವನ್ ಕೈಲಾಸಮ್, ಹಾಸ್ಯ ಅಂದ್ರೆ ಬರೀ ನಗಸೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ಅನ್ನೋ ಕ್ವೆಶ್ಚನ್ ನ ವಿ ಪುಟ್ ಫೋರ್ತ್ ದಿ ಆಡಿಯನ್ಸ್, ವಿಚ್ ಇಸ್ ರಿಸೀವ್ಡ್ ರಿಯಲಿ ವೆಲ್. ಮೊನ್ನೆ ನಾವು ಈ ಶೋನ ಬಾಸ್ಟನ್ ನಲ್ಲಿ ಮಾಡಿದಾಗಂತೂ ವಿ ಗಾಟ್ ಎ ವೆರಿ ವೆರಿ ಪಾಸಿಟಿವ್ ರೆಸ್ಪಾನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಯುನೋ ಆ ಸನ್ನಿವೇಶಕ್ಕೆ. ನೀವು ಹೇಳ್ತಾ ಇರೋ ಕೇಳಿದಾಗ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ನೀವು ಯು ಎಸ್ ಗೆ ಯಾಕೆ ಸ್ಪೆಸಿಫಿಕ್ ಚೂಸ್ ಮಾಡಿದ್ರಿ? ಐ ಮೀನ್, ವಾಟ್ ಇಸ್ ದ ರೀಸನ್ ವಿ ಚೂಸ್ ದಿಸ್ ಕಾಮಿಡಿ? ಯು ಎಸ್ ಗೆ ಅಂತ ಬರೆದಿದ್ದ ನಾಟಕ ಅಲ್ಲ, ಬರೆದಿದ್ದ ನಾಟಕ ಮಾಡಿಸಿದ್ದ ನಾಟಕನ ವಿ ಹ್ಯಾವ್ ಬಾಟ್ ಟು ಯು ಎಸ್ ಆಲ್ಸೋ. ಬೇಸಿಕಲಿ ಯು ಎಸ್ ಅಂತ ಆ ತರ ಅಂತಲ್ಲ, ಕನ್ನಡಿಗರಿಗೆ, ಬೇಸಿಕಲಿ ಕನ್ನಡಿಗರಿಗೆ ಅಂತ ಮಾಡಿದ್ದು, ಎಸ್ಪೆಷಲಿ ಈ ಜನರೇಷನ್ ಇನ ಕನ್ನಡಿಗರಿಗೆ. ಹೂ ಇಸ್ ಫರ್ಗೆಟಿಂಗ್ ಕೈಲಾಸಮ್? ಕೈಲಾಸಮ್ ವಾಸ್ ದ ಪಯನೀರ್ ಟು ಬ್ರಿಂಗ್ ಥಿಯೇಟರ್ ರಿಯಲಿಸ್ಟಿಕ್, ರಿಯಲಿಸ್ಟಿಕ್ ಥಿಯೇಟರ್ ನ ಕನ್ನಡಕ್ಕೆ ತಂದವರೇ ಕೈಲಾಸಮ್. ಆಗೆಲ್ಲ ಪೌರಾಣಿಕ ನಾಟಕಗಳಷ್ಟೇ ನಾಟಕ ಅನ್ನೋ ಒಂದು ಕಾಲ ಇತ್ತು. ಸೊ ಆ ಕಾಲದಲ್ಲಿ ಒಂದು ಸಾಮಾಜಿಕ ನಾಟಕವನ್ನ, ಅದರಲ್ಲೂ ಹಾಸ್ಯ ನಾಟಕಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಬಹುದು ಅಂತ ತೋರಿಸ್ಕೊಟ್ಟವ್ರು ಕೈಲಾಸಮ್. ಅನ್ಫಾರ್ಚುನೇಟ್ಲಿ ಕೈಲಾಸಮ್ ಅವ್ರ ಕಾಲದಲ್ಲೇ ಅದು ಸಕ್ಸಸ್ಫುಲ್ ಆಗಲಿಲ್ಲ, ಬಿಕಾಸ್ ಹಿ ವಾಸ್ ಮಚ್ ಅಹೆಡ್ ಆಫ್ ಹಿಸ್ ಟೈಮ್ ಇನ್ ಹಿಸ್ ಥಿಂಕಿಂಗ್ ಅಂಡ್ ಸೋ ಆನ್. ಸೊ ಅವ್ರ ಕಾಲಕ್ಕೆ ಅದಾಗಲಿಲ್ಲ, ಬಟ್ ಅವ್ರು ಹೋದ್ಮೇಲಂತೂ ಕೈಲಾಸಮ್ ಅವ್ರ ನಾಟಕಗಳು ಬಿಕೇಮ್ ಎ ಸಿಗ್ನೇಚರ್ ಟು ದಟ್ ಕೈಂಡ್ ಆಫ್ ಪ್ಲೇಸ್. ಸೊ ಅದನ್ನ ಮತ್ತೆ ಕನ್ನಡಿಗರಿಗೆ ಪರಿಚಯಿಸುವ, ಮರೆತಿದ್ದನ್ನ ಜ್ಞಾಪಿಸುವ ಒಂದು ಪ್ರಯತ್ನ ಇದು.
ನೈಸ್, ವೆರಿ ನೈಸ್. ಸೊ ಸೊ ವೀಣಾ ಅವರೇ, ನಿಮಗೆ ಈಗ ನೀವೇನೊಂದು ಪಾರ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಮಾಡುವಾಗ ನಿಮಗೆ ಏನ್ ಅನಿಸ್ತು? ಇಲ್ಲಿ ಜನರ ರಿಯಾಕ್ಷನ್ ನೋಡ್ಬಿಟ್ಟು, ಇಲ್ಲಿ ನೀವು ಆಲ್ರೆಡಿ ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ ಬಾಸ್ಟನ್ ಅಲ್ಲಿ, ಇಲ್ಲಿ ಒಂದು ಏನಂದ್ರೆ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ಇಲ್ಲಿ ಬಂದು ನೆಲೆಸಿ ಸುಮಾರು ವರ್ಷಗಳಾಗಿರೋರು ತುಂಬಾ ಬೇಗ ಕನೆಕ್ಟ್ ಮಾಡ್ಕೋತಾರೆ ನಮ್ಮ ಪ್ಲೇ. ಅಂಡ್ ಬೇಸಿಕಲಿ ಈ ಕತೆಗಳೆಲ್ಲ ನಡೆಯೋದು ಗಂಡ ಹೆಂಡತಿ ಮಧ್ಯದಲ್ಲೆ, ಹಾಗಾಗಿ ಎಲ್ಲಾ ಜನರೇಷನ್ ಅವರು ಕನೆಕ್ಟ್ ಮಾಡ್ಕೋತಾರೆ. ಈ ಒಂದು ನಾವು ನಾಟಕ ಮಾಡ್ಬೇಕಾದ್ರೆ ಎಷ್ಟೋ ಸಲ ನಮ್ಗೆ ಅನ್ಸಿರುತ್ತೆ, ಏನೋ ನಮ್ಗೆ ಅಲ್ಲೆಲ್ಲ ಹೇಳ್ತಾ ಇದ್ವಿ ನೀವಿಬ್ರು ಎಷ್ಟು ನ್ಯಾಚುರಲ್ ಆಗಿ ಒಂದು ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ. ಅಂಡ್ ಅವ್ರಿಗೆ ನೀವಿಬ್ರು ಆಕ್ಟ್ ಮಾಡ್ತಾ ಇದೀರಾ ಅಂತ ಅನ್ಸೋದೇ ಇಲ್ಲ ಪ್ಲೇನ್ ಅಲ್ಲಿ. ಆಸ್ ದೋ ನಮ್ ಕಣ್ಮುಂದೇನೆ ನಮ್ಮ ಯಾರು ಅಂದ್ರೆ ಅಣ್ಣ ಅತ್ತಿಗೆ ಮಧ್ಯದಲ್ಲಿ ನಡೀತಾ ಇದೆಯೋ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮನ ಮಧ್ಯದಲ್ಲಿ ನಡೀತಾ ಇದೆ ಅನ್ನೋ ತರ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ರಿಯಾಲಿಟಿ ಇದೆ ಈ ಪ್ಲೇನ್ ಅಲ್ಲಿ. ಅಂದ್ರೆ ನಾವು ಈ ನಮ್ಮ ರಿಯಲಿಸ್ಟಿಕ್ ಬಿಟ್ಟಂತೂ ಹೋಗಕ್ ಆಗೇ ಇಲ್ಲ ಕೈಲಾಸಮ್ ಅವ್ರ ಪ್ಲೇನ್ ಅಲ್ಲಿ. ಎಷ್ಟೋ ಒಂದು ಕ್ಲೀಷೆಗಳಾಗಿರುತ್ತೆ, ಯಾಕಂದ್ರೆ ನಾಲ್ಕಾಣಿ ಮೂರ್ ಕಾಸು ಇವೆಲ್ಲ ಈಗಿನ ಜನರೇಷನ್ ಅವ್ರಿಗೆ ಅವೆಲ್ಲ ಗೊತ್ತೇ ಆಗಲ್ಲ. ಬಟ್ ಅದನ್ನ ಇಟ್ಕೊಂಡೆ ನಾವು ಮಾಡಿದೀವಿ, ಅವಾಗಿನ ಲೈಫ್ ಸ್ಟೈಲ್ ಹೇಗಿತ್ತು. ಬಟ್ ಆ ತರದೆಲ್ಲ ಇದ್ರು ಇಲ್ಲಿ ಜನ ಅದನ್ನ ಏನೋ ಒಂದು ನಡೀದೇ ಇರೋದನ್ನ ನಾವು ಹೇಳ್ತಾ ಇದೀವಿ ಅಥವಾ ಬೇರೆ ನಮಗೆ ಗೊತ್ತಿಲ್ಲದೆ ಇರೋ ಲೈಫ್ ಸ್ಟೈಲ್ ನ ನಾವು ತೋರಿಸ್ತಾ ಇದೀವಿ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ದೇ ಕನೆಕ್ಟ್ ಈ ಪ್ಲೇಗೆ, ಅದೊಂದು ಇದೆ. ಅಂಡ್ ಸಾಕಷ್ಟು ನಾವು ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುವಂತ ಒಂದು ಕಾಮಿಡಿ ಆಗಿರ್ಬೋದು, ಒಂದು ಎಮೋಷನಲ್ ಇದಾಗಿರ್ಬೋದು ಅಥವಾ ಜಗಳ ಇರ್ಬೋದು, ವೇರ್ ಗಂಡ ಡಾಮಿನೇಟಿಂಗ್ ಅಥವಾ ಹೆಂಡತಿ ಡಾಮಿನೇಟಿಂಗ್, ಸೊ ಇದೆಲ್ಲ ಒಂದು ಅಂದ್ರೆ ಈಕ್ವಲ್ ಅಷ್ಟೇ. ಕೆಲವು ವಿಷಯದಲ್ಲಿ ಅವ್ರು ಇರ್ತಾರೆ, ಕೆಲವು ಬ್ಯಾಲೆನ್ಸ್ ಆಗ್ಬೇಕಂತಿಲ್ಲ, ಯು ಕ್ಯಾನ್ ಟೆಲ್ ಇಟ್ ಟು ಮೀ ಸೆಪರೇಟ್ಲಿ. ಅಲ್ಲಲ್ಲ, ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಆಗ್ಬೇಕಲ್ಲ, ಇಲ್ಲಾಂದ್ರೆ ಒಂದೇ ಕಡೆ ಮುಳುಗ್ತಾ ಇರತ್ತೆ ಅಷ್ಟೇ. ನಾವು ಹೊಂದ್ಕೊಂಡಿದ್ರೆ ಜೀವನ ಚೆನ್ನಾಗಿ ನಡೀತಾ ಬಾ. ಸೊ ಇದೆಲ್ಲ ನೀವು ಪ್ಲೇನ್ ಅಲ್ಲಿ ನೋಡ್ಬೋದು. ನೀವೇನ್ ಕ್ವೆಶನ್ ಕೇಳಿದ್ರು ಇದಕ್ಕೆಲ್ಲ ಇದಕ್ಕೆಲ್ಲ ಉತ್ತರ ಪ್ಲೇನ್ ಅಲ್ಲೇ ಸಿಗುತ್ತೆ. ಸೊ ವೀಣಾ ಮತ್ತೆ ಸುಂದರ್ ಬೇರೆಕ್ಕೆ ಯಾವಾಗ ಬರ್ತಾ ಇದಾರೆ ಅಂತ ಇನ್ ಸ್ವಲ್ಪ ಹೊತ್ತೊಳ್ಳೆ ತಿಳ್ಕೊಳ್ಳೋಣ ಅಂತೆ. ಬಟ್ ನಾನು ನೋಡಿ ಇಷ್ಟೊತ್ತು ಮಾತಾಡ್ತಾ ಇದ್ದಲ್ಲ, ಈಗ ಸ್ವಲ್ಪ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ. ಈ ಬ್ರೇಕಲ್ಲಿ ಒಂದು ಸೂಪರ್ ಆಗಿರೋ ಹಾಡು, ನಾನು ಯಾವಾಗಲೂ ಈ ಹಾಡು ಹಾಕ್ತಾನೆ ಇರ್ತೀನಿ, ನನಗೆ ತುಂಬ ಇಷ್ಟ ಹಾಡು. ಯಾಕೆಂದರೆ ಇದು ಶಿವಣ್ಣನ ಹಾಡು. ಟಗರು ಬಂತು ಟಗರು, ಡ್ಯಾನ್ಸ್ ಮಾಡೋ ಸಮಯ ಬಂತು. ನೀವು ಕೂತಲಿಂದ ಎದ್ದು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿ. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಇದು ಕನ್ನಡದ ಮೋಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಮೆರಿಕಾದ ಪಯಣಿಗಕ್ಕೆ ಸುಸ್ವಾಗತ, ವೆಲ್ಕಮ್ ಬ್ಯಾಕ್. ನಾನು ಮಾತು ಕತೆ ಮುಂದುವರಿಸ್ತಾ ಇದ್ದೀನಿ ಸುಂದರ್ ಹಾಗೆ ವೀಣಾ ಜೊತೆ. ಅವ್ರು ನೋಡಿ ಅಮೆರಿಕಕ್ಕೆ ಬಂದಿದ್ದಾರೆ, ಇಂಡಿಯಾದಿಂದ ಬಂದಿದ್ದಾರೆ. ಆ ಈ ಒಂದು ಅಮೆರಿಕಾದ ಪಯಣಿಗ ಕಾರ್ಯಕ್ರಮದಿಂದ ಅವರು ನಿಮ್ಮ ಎದುರುಗಡೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಅಮೆರಿಕನ್ ಆಡಿಯನ್ಸ್ಗೆ ಇಲ್ಲಿ. ಸೊ ಅವರು ಒಂದು ಒಳ್ಳೊಳ್ಳೆ ನಾಟಕಗಳನ್ನು ಕೂಡ ಮಾಡ್ತಾ ಇದ್ದಾರೆ US ಅಲ್ಲಿ. ಅದೇ ತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಬ್ರೇಕ್ಗಿಂತ ಮುಂಚೆ ವೀಣಾ ಅವ್ರ ಹತ್ರ ಕೇಳ್ತಾ ಇದ್ದೆ ಯಾವಾಗ ಬರ್ತಾ ಇದ್ದಾರೆ ಇಲ್ಲಿಗೆ ಅಂತ. ಸೊ ಅಮೆರಿಕಾದಲ್ಲಿ ಆಲ್ರೆಡಿ ಇದ್ದಾರೆ. ಕ್ಯಾಲಿಫೋರ್ನಿಯಾಕ್ಕೆ ಯಾವಾಗ ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೆ. ಅವ್ರದೊಂದು ಸೂಪರ್ ನಾಟಕ ಬರ್ತಾ ಇದೆ. ನೀವು ಬೇರೆದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದ್ರೆ ಈಗ ನಾಟಕ ಮಿಸ್ ಮಾಡ್ಕೊಳ್ಬೇಡಿ. ಇದು ಯಾವಾಗ ಎಲ್ಲಿ ಅಂತ ಅವ್ರ ಹತ್ರನೇ ಕೇಳೋಣ. ಇಲ್ಲಿ ಯಾವಾಗ ಬರ್ತಾ ಇದೆ? ಮೇ 18th ಇದೆ. ಓಕೆ ಸುಂದರ್ ಅವರೇ, ನಿಮಗೆ ಈಗ ಕ್ರೌಡ್ ಇಂದ ಪ್ಲೇ ಮುಗ್ಸ್ ಬಂದಾಗ ಯಾವ ತರ ನಿಮ್ಗೆ ರಿಯಾಕ್ಷನ್ ಇರುತ್ತೆ? ನಿಮ್ ಬಂದು ಮಾತಾಡ್ತಾರಾ ಇಲ್ಲಿ ಜನ? ಡೆಫಿನೆಟ್ಲಿ ಡೆಫಿನೆಟ್ಲಿ ದೇ ಕಮ್. ಅದಂತೂ ನಾಟಕ ಆದ್ಮೇಲೆ ಇಟ್ಟಿದ್ದು ಇಟ್ ಬಿ ಲೈಕ್ ಒನ್ ನಮ್ಮ ಮದುವೆ ರಿಸೆಪ್ಷನ್ ನೆನಪಾಗತ್ತೆ ನನಗೆ. ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಳ್ತಾರೆ, ನಾವು ಮಾಡಿದ ಸೀರಿಯಲ್ಗಳನ್ನ ನೆನಪಿಸ್ಕೊಳ್ತಾ, ನಾವು ಮಾಡಿದ ಸಿನಿಮಾ ನೋಡಿದ್ವಿ ಅಂತ ಹೇಳ್ತಾ, ಜೊತೆಗೆ ನಾಟಕ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾ ಫೋಟೋ ತೆಗೆಸ್ಕೊಳ್ತಾರೆ. ನಾವು ನಾವದೇ ಹೇಳಿದ್ನಲ್ಲ, ಆಡಿಟೋರಿಯಂ ಅಲ್ಲೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದ್ ದೊಡ್ಡ ಕ್ಯೂ ಫಾರ್ಮ್ ಆಗೋಗುತ್ತೆ ಸುತ್ತ. ಅವರು ಒಬ್ಬೊಬ್ಬರೇ ಬಂದ್ಬಿಟ್ಟು ನೋಡ್ತಾ ಇದ್ರೆ ನನ್ಗೆ ನನ್ನ ಮದುವೆ ರಿಸೆಪ್ಷನ್. ಪ್ರತಿ ನಾಟಕದಲ್ಲಿ ನಿಮ್ಮ ಮದುವೆ ರಿಸೆಪ್ಷನ್ ಅಂತ ಬಂದ್ಬಿಡುತ್ತೆ. ಅಮೇಝಿಂಗ್, ಅಮೇಝಿಂಗ್ ಟು ಗೆಟ್ ದಿಸ್ ಕೈಂಡ್ ಆಫ್ ಲವ್ ಫ್ರಮ್ ಅವರ್ ಪೀಪಲ್. ಅದು ಇಷ್ಟು ದೂರ ಬಂದು, ನಾವಂತೂ ಈ ನಾಲ್ಕು ವಾರ ಆಯ್ತು ಬಂದು, ನಾಲ್ಕು ವಾರದಲ್ಲಿ ಮೂರು ದಿನ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಊರಿನಲ್ಲಿ ಇರ್ತಾ ಒಳ್ಳೆ ಬೈರಾಗಿಗಳ ತರ ಓಡಾಡ್ತಾ ಇದೀವಿ.
ಪ್ರತಿಯೊಬ್ರು ಪ್ರತಿಯೊಂದು ಊರಿನಲ್ಲೂ ಜನರು ನಮ್ಮನ್ನ ಆಧರಿಸೋ ರೀತಿ, ಅವ್ರ ಮನೆಯಲ್ಲಿ ಅವ್ರ ಬಂಧುಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಳ್ತಾ ಇರೋ ರೀತಿ, ಇಟ್ಸ್ ರಿಯಲಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲೇ ಇರು ಎಂತಾದ್ರೂ ಇರು ಎಂದೆಂದಿಗೂ ಕನ್ನಡವಾಗಿರೋ ನಮ್ಮ ಕನ್ನಡ, ನಾವು ಅದನ್ನ ಎಲ್ಲಾ ಕಡೆ ಅದು ಗ್ಯಾರಂಟಿ. ಖಂಡಿತ, ಅದಕ್ಕಿಂತ ಹೆಚ್ಚಾಗಿ ನಮ್ ಇಷ್ಟೆಲ್ಲ ಸಾಧ್ಯ ಆಗಿರೋದು ನಮ್ ಬಣ್ಣದಿಂದ, ಅಂದ್ರೆ ನಾನು ಥಿಯೇಟರ್ ಇಂದ, ಆಕ್ಟಿಂಗ್ ಇಂದ. ಸೊ ಅದರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಒಂದು ಕಲಾವಿದರ ತರ ಮಾತಾಡೋ ಕೂಡ ನಮಗೂ ಕೂಡ ತುಂಬಾ ಹೆಮ್ಮೆ ಆಗುತ್ತೆ. ಈ ತರ ಒಂದು ಈ ತರ ಇಷ್ಟ ಅಚೀವ್ ಮಾಡಿದೀರಾ, ಬಟ್ ಯು ಆರ್ ಸೋ ಡೌನ್ ಟು ಅರ್ತ್, ನೀವು ಯಾವ ತರ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಇಟ್ಸ್ ವೆರಿ ನೈಸ್ ಟು ಹಿಯರ್ ದಟ್. ಅದೇ ತುಂಬಾ ನೀವು ತುಂಬಾ ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಈಗ ನಿಮ್ಮ ಇನ್ನು ಪ್ಲೇಸ್ ಎಲ್ಲ ಆಯ್ತಾ ಆ ಪಾಟಲ್ಲಿ, ಈಸ್ಟ್ ಕೋಸ್ಟ್ ಎಲ್ಲ ಪ್ಲೇಸ್ ಎಲ್ಲ ಮುಗಿತಾ? ಆಕ್ಚುಲಿ ವಿ ಸ್ಟಾರ್ಟೆಡ್ ವಿತ್ ದ ಬೇ, ಇನ್ ಫ್ಯಾಕ್ಟ್ ಲಾಸ್ ಏಂಜಲೀಸ್ ಅಲ್ಲಿ ನಮ್ಮ ಫಸ್ಟ್ ಶೋ ಮಾಡಿದ್ವಿ, ಅಂದ್ರೆ ಈ ಸಾರ್ತಿ ಇದರಲ್ಲಿ. ದೆನ್ ವಿ ಮೂವ್ ಟು ಸ್ಯಾಂಡಿಯಾಗೋ, ಸೊ ಕ್ಯಾಲಿಫೋರ್ನಿಯಲ್ಲೇ ಎರಡು ಜಾಗದಲ್ಲಿ ಈಗಾಗಲೇ ಮಾಡಿ ಆಗಿದೆ. ದೆನ್ ವಿ ಮೂವ್ ಟು ಹ್ಯೂಸ್ಟನ್, ದೆನ್ ಬಾಸ್ಟನ್, ಈ ಶನಿವಾರ ವಿ ಆರ್ ಪರ್ಫಾರ್ಮಿಂಗ್ ಇನ್ ನ್ಯೂಯಾರ್ಕ್, ಮತ್ತೆ ನಿಜಕ್ಕೂ ನನ್ನ ಇಬ್ರು ಬ್ರದರ್-ಇನ್-ಲಾ ಅಂಡ್ ಮೈ ನೀಸ್ ಎಲ್ಲ ಇಲ್ಲಿದ್ದಾರೆ ಯುಎಸ್ ಅಲ್ಲಿ. ಸೊ ಅವ್ರು ಹೇಳ್ತಿರ್ತಾರೆ, ನನಗಿದು ಮೂರನೇ ಟೂರ್ ಯುಎಸ್ ಗೆ. ಸೊ ನಾವು ನೋಡದೇ ಇರುವಷ್ಟು ಯುಎಸ್ ನ ನೀವು ನೋಡ್ಬಿಟ್ಟಿದ್ದೀರಾ ಅಂತ. ನೋಡಿದ್ರಷ್ಟು ನೀವು ನೋಡಿದೀರಾ, ಎಲ್ಲ ಸಿಟೀಸ್ ಮಾಡ್ತಾ ಇದ್ರಲ್ಲ ನಾವು, ನಮ್ ಕೆಲಸ ಅಂದಿರುತ್ತೆ ಮಾಡ್ಕೊಂಡಿರ್ತೀವಿ. ನಮ್ಗೆ ಈಗ ನೀವು ಈಗೆಲ್ಲ ಹೋಗ್ತಾ ಇದ್ರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಿಟೀಸ್ಗೆ, ಅದು ನಿಮ್ಮನ್ನ ಯಾರು ಕರಿತಾ ಇದ್ರು, ಕನ್ನಡ ಸಂಘಗಳ ಅಥವಾ ಕನ್ನಡ ಕೂಟಗಳು ಕರೀತಾ ಇದೆ ಕೆಲವು ಕಡೆ? ಎಕ್ಸಾಂಪಲ್ ಇನ್ ಸ್ಯಾಂಡಿಯಾಗೋ ನಮ್ಗೆ ಒಂದ್ ಬಂಚ್ ಆಫ್ ವೆರಿ ವೆರಿ ಎಂಥೂಸಿಯಾಸ್ಟಿಕ್ ಯೂತ್, ಒಂದ್ ಅವರೇ ಒಂದು ಗ್ರೂಪ್ ಮಾಡಿಕೊಂಡು ಈ ನಮ್ಮ ನಾಟಕ ಆಯೋಜಿಸೋಕ್ಕೋಸ್ಕರ ಅವರೊಂದು ಆರ್ಗನೈಸೇಷನ್ ಫಾರ್ಮ್ ಮಾಡಿಕೊಂಡ್ರು. ದೇ ಕಾಲ್ಡ್ ಇಟ್ ಸಖತ್, ವಿಚ್ ಇಸ್ ಅ ವೆರಿ ವೆರಿ ನೈಸ್ ನೇಮ್, ಸಖತ್ ಅಂತ ಒಂದು ತಂಡ ಮಾಡಿಕೊಂಡ್ರು ಅವರು. ಅಲ್ಲ ಸ್ಯಾಂಡಿಯಾಗೋ ಕನ್ನಡಕೂಟ ಅಂತೇಳಿ. ಸೊ ಅವರು ಅದನ್ನ ಅದನ್ನ ಮಾಡಿಕೊಂಡು ನಮಗೋಸ್ಕರ ನಾಟಕನ ಆಯೋಜಿಸಿದ್ರು. ಅದೇ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ದ ಟೀಮ್. ಪಾಪ ಅವರು ತರಕಾರಿ ಅಂಗಡಿ ಮುಂದೆ ಅಂಡ್ ಇಂಡಿಯನ್ ಸ್ಟೋರ್ಸ್ ಮುಂದೆ ಒಂದು ಚೇರು ಟೇಬಲ್ ಹಾಕಿ ಕೂತ್ಕೊಂಡು ನಾಟಕ ಟಿಕೆಟ್ಗಳನ್ನ ಮಾರಿ, ಫಸ್ಟ್ ಟೈಮ್ ಇನ್ ಸ್ಯಾಂಡಿಯಾಗೋ ಹೊರಗಡೆಯಿಂದ ಒಬ್ಬ ಆರ್ಟಿಸ್ಟ್ ಬಂದು ಪ್ಲೇ ಮಾಡಿದ್ದಂತೆ. ಸೊ ದೇ ವಾಸ್ ವೆರಿ ವೆರಿ ಯಾ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಇಟ್ ವಾಸ್. ನೋಡಿ ಸರ್, ಕನ್ನಡ ಭಾಷೆ ಅಂದ್ರೆ ಹಾಗೆ ನಮ್ಮ ಅಭಿಮಾನ ಇದೆಲ್ಲ, ನಮ್ಮ ಅದೆಲ್ಲ ಮಾಡಿಸ್ತೇವೆ. ಸೊ ಕನ್ನಡ ಭಾಷೆ ಅಂದಮೇಲೆ ನಮ್ಮ ಒಂದು ಸಂಸ್ಕೃತಿ ಅಂದಮೇಲೆ ನೋಡಿ ನಮ್ಗೊಂದಿಷ್ಟು ಅಭಿಮಾನ ಅಂತ ಹೇಳ್ತಾ ಇದ್ನಲ್ಲ, ಹಾಗೆ ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಬೇಕು. ವೀಣಾ ಮತ್ತೆ ಸುಂದರ್ ಜೊತೆ ಮಾತು ಕತೆ ಸಂಭಾಷಣೆ ಇನ್ನು ಮುಂದಿರ್ಸೋಣ. ಅವ್ರ ಥರ ಕೇಳೋಣ ಅವ್ರು ಏನೇನು ಫ್ಯೂಚರ್ ಪ್ಲಾನ್ಸ್ ಎಲ್ಲ ಇದೆ ಅಂತ. ಈಗ ನೋಡಿ ಅವ್ರ ನಾಟಕ ಬೇರೆ ಮಾಡ್ತಾ ಇದ್ದಾರೆ, ಸ್ವಾಗತ ಆಗಿರೋ ಹಾಸ್ಯ ನಾಟಕ ಬರ್ತಾ ಇದೆ ಇದೇ May 18th ಕ್ಯಾಲಿಫೋರ್ನಿಯಾದಲ್ಲಿ ಕೂಡ. ಅವ್ರು ಆಲ್ರೆಡಿ ಕೆಲವು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅವ್ರು ಹೇಳಿದಾಗೆ ಸ್ಯಾಂಡಿಯಾಗೋ ಇರ್ಬೋದು ಇಲ್ಲಾಂದ್ರೆ ಲಾಸ್ ಆಂಜಲೀಸ್ ಕಡೆ ಕೂಡ ತುಂಬಾ ಪರ್ಫಾರ್ಮೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಬಾಸ್ಟನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ಬೇಡಿ, May 18th ಹೋಗಿ ನೋಡೋದು ಮರಿಬೇಡಿ. ಸೊ ಈಗ ನಾನೊಂದು ಕನ್ನಡ ಅಂತ ಹೇಳಿದಾಗ ನಮ್ಮ ಭಾಷೆ ಅಂದಾಗ ಒಂದು ಒಳ್ಳೆ ಹಾಡು ಕೂಡ ಹಾಕೋದು ನನ್ನ ಕರ್ತವ್ಯ ಆಗುತ್ತೆ. ಅದೇ ತರ ಒಂದು ಹಾಡು ಈಗ ಹಾಕ್ತಾ ಇದ್ದೀನಿ. ಈ ಹಾಡು ತುಂಬಾ ಮೆಲೋಡಿಯಸ್ ಆಗಿದೆ, ನಮ್ಮ ರವಿಚಂದ್ರನ್ ಅವರ ಒಂದು ಮೂವಿನ ಒಂದು ಹಾಡು. ನೀವು ಗೆಸ್ ಮಾಡಿರ್ಬೋದು ಕನ್ನಡದ ಬಗ್ಗೆ. ಕರುಣಾಡ ತಾಯಿ ಸದಾ ಚಿನ್ಮಯಿ, ನೀವು ಕೇಳ್ತಾ ಇದೀರಾ ನಮ್ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಕೈಕಾ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ನೀವ್ ಕೇಳ್ತಾ ಇದ್ದೀರಾ ಅಮೆರಿಕಾದ ಪಯಣಿಗ ಆರ್ಜೆ ರವಿಕಿರಣ್ ಜೊತೆ. ಓ ಬ್ರೇಕ್ ಮುಗಿತಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ ಹೆಸರು ರವಿಕಿರಣ್, ನಾನು ಮಾರ್ ಜೈ ಬೇರೆ ರವಿ. ಮತ್ತೆ ಶೋ ತಗೊಂಡು ವಾಪಸ್ ಬಂದಿದ್ದೀನಿ. ಅಮೆರಿಕದ ಪಯಣದಲ್ಲಿ ಮಾತುಕತೆ ಮುಂದುವರಿಸ್ತಾ ಇದ್ದೀವಿ ನಮ್ಮ ವೀಣಾ ಮತ್ತೆ ಸುಂದರ್ ಜೊತೆ.
ಸೊ ಅದೇ ನೋಡಿ ತುಂಬಾ ಕಾಯ್ತಾ ಇದೀವಿ ಇಲ್ಲಿ ಬನ್ನಿ, ಬಂದ್ಬಿಟ್ಟು ಒಳ್ಳೆ ಶೋ ಮಾಡಿ ನೀವು. ಸೊ ಹಾಗೆ ನಿಮ್ಮ ಒಂದು ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ನೀವು ಇಬ್ರು ಏನಾದ್ರು ಹೇಳ್ತೀರಾ? ಅದು ನಿಮ್ದು ಸುಂದರ ಇರ್ಲಿ ನಿಭಣ ಇರ್ಲಿ ಏನ್ ಪ್ರಾಜೆಕ್ಟ್ಸ್ ಇದೆ? ಥಿಯೇಟರ್ ನಲ್ಲಿ ನನ್ಗೆ ಒಂದಷ್ಟು ಸುಮಾರಷ್ಟು ಸ್ಕ್ರಿಪ್ಟ್ ಗಳು ತಲೆನಲ್ಲಿದೆ. ಒನ್ ಆಫ್ ದೆಮ್ ವಿಚ್ ಇಸ್ ಬೀನ್ ಯುನೋ ಪರ್ಫಾರ್ಮ್ಡ್ ಬೈ ಬಣ್ಣದ ವೇಷ ಅಂತ ಬೇ ಏರಿಯಾ ತಂಡ, ಅವರು ಅದನ್ನ ಡಿರೆಕ್ಟ್ ಮಾಡಿ ರಂಗದ ಮೇಲೆ ತರ್ತಾ ಇದಾರೆ. ಇನ್ನೋ ಅದೊಂದು ಇನ್ನೊಂದು ಖುಷಿ ನನಗೆ. ನಾನು ಬರೆದ ಒಂದು ನಾಟಕನ ಅವರು ಡಿರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು, ಅಂಡ್ ಆ ನಾಟಕದ ಫಸ್ಟ್ ಶೋ ಆಗ್ತಾ ಇದೆ ಇಲ್ಲಿ ಬೇ ಏರಿಯಾದಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಟ್ ಪ್ಲೇ. ಯಾಕಂದ್ರೆ ನಾನು ಬರೆಯುವಾಗ ನನ್ನ ಕಲ್ಪನೆಯಲ್ಲಿದ್ದ ಸಾಲುಗಳು, ಪಾತ್ರಗಳು ಎಲ್ಲ ಸ್ಟೇಜ್ ಮೇಲೆ ಬರುತ್ತೆ, ಅದ್ ಹೇಗಿರುತ್ತೆ ಅನ್ನೋ ಕುತೂಹಲ ಅವರಷ್ಟೇ ನನಗೂ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಯಾ, ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ ದಟ್. ಅದಲ್ಲದೆ ಇನ್ನೊಂದಷ್ಟು ನಾಟಕಗಳು ನನ್ನ ತಲೆಯಲ್ಲಿದೆ, ಹೊಸ ಸ್ಕ್ರಿಪ್ಟ್ ಗಳನ್ನ ಬರೆಯುವ, ಮತ್ತೆ ಹಳೆ ಸ್ಕ್ರಿಪ್ಟ್ ಗಳಿಗೆ ಹೊಸ ಒಂದು ಇಂಟರ್ಪ್ರಿಟೇಷನ್ ಕೊಟ್ಟು ಮಾಡಿಸುವ ಇದರಲ್ಲಿ. ಆ ನಿಟ್ಟಿನಲ್ಲಿ ಪದ್ಮಾವ್ರ ಹತ್ರನೂ ಮಾತಾಡಿದ್ದೀನಿ. ಮೇ ಬಿ ಐ ಡಿರೆಕ್ಟ್ ಎ ಪ್ಲೇ ಫಾರ್ ಬಣ್ಣದ ವೇಷ, ಐ ಡೋಂಟ್ ನೋ. ಪದ್ಮಾ ಅವರು ಅವಕಾಶ ಕೊಡ್ಬೇಕಷ್ಟೇ. ಐಮ್ ಶೋರ್ ಐ ಮೀನ್ ಅವ್ರದೊಂದು ಒಳ್ಳೆ ಗ್ರೂಪ್ ಕೂಡ ತುಂಬಾ ಮಾಡ್ತಾರೆ. ನನ್ಗೊಂದು ನಿಮ್ಗೆ ಇಷ್ಟ ಏನಾಯ್ತು ಅಂದ್ರೆ, ನೀವು ಹೇಳುವಾಗ ಹೇಳಿದ್ರಿ ಈಗ ಯೂತ್ ಗೆ ಕನೆಕ್ಟ್ ಆಗುವಂತ ಒಂದು ಮಾಡ್ತೀವಿ ನಾವು ಇಲ್ಲಿ ಅಂತ ನನಗೆ ತುಂಬಾ ಇಷ್ಟ ಹೇಳಿದ್ದು. ಅಂದ್ರೆ ಈಗಿನ ಜನರೇಷನ್ ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆಮೇಲೆ ಏನೋ ಸ್ನಾಪ್ಚಾಟ್ ಎಲ್ಲ ತುಂಬಾ ಬಿಸಿ ಇರ್ತಾರೆ. ಅವರಿಗೆ ಕನ್ನಡ ಹಾಗೆ ಕನ್ನಡದ ಪ್ಲೇಸ್ ಮುಟ್ಟುವ ಒಂದು ಇದು ನಾಟಕಗಳನ್ನು ಮುಟ್ಟುವ ಒಂದು ಕೆಲಸ ಏನ್ ಮಾಡ್ತಾ ಇದೀರ ಅದು ಶ್ಲಾಘನೀಯ. ಅದು ನಂಗೆ ತುಂಬಾನೇ ಇಷ್ಟ ಆಯ್ತು ಅದು. ಸೊ ಗ್ರೇಟ್. ಆಮೇಲೆ ಸೊ ನಿಮ್ಗೆ ನೋಡಿ ನಾನು ಹೋಗೋ ಮುಂದೆ ಮುಂದೆ ಕೇಳ್ಬೇಕಂತಿದ್ದೆ ನೋಡಿ, ಆದ್ರೆ ಮಾಡಿ ಯಾವ್ದು ನಿಮ್ಮ ಫೇವರೇಟ್ ಡೈಲಾಗ್ ಇದೆ ನಿಮ್ಮ ನಾಟಕದಲ್ಲಿ ವಿಚ್ ಯು ವಾಂಟ್ ಟು ಶೇರ್ ರೈಟ್ ನಾ ಬೋತ್ ಆಫ್ ಯು? ನಾಟಕದ ಡೈಲಾಗು ಆಕ್ಚುಲಿ ಕೈಲಾಸಂ ಅವರ ನಾಟಕ ಡೈಲಾಗ್ ಗಳು ರಂಗದ ಮೇಲೆ ನಾಟಕದ ನಲ್ಲಿ ಕೇಳಿದ್ರೇನೆ ಅದ್ರ ಮಜಾ. ಮೇ ಬಿ ಬನ್ನಿ ಪ್ಲೀಸ್ ಎಲ್ಲ ನಾಟಕಕ್ಕೆ. ಎವ್ರಿ ಡೈಲಾಗ್ ಇದೆ ಪಂಚ್ ಅಲ್ಲಿ. ಏನೋ ಟ್ರೈ ಮಾಡಿದೆ. ಜಸ್ಟ್ ಕಿಡಿಂಗ್. ನಾನು ಇಲ್ಲ ನಾನು ಕೇಳ್ಬೋಣ ಅಂತ ಇಡೀ ಶೋದಲ್ಲೇ ಜಸ್ಟ್ ಇಲ್ಲ. ಅದೇ ಈಗ ಅವ್ರು ಒಂದ್ ಡೈಲಾಗ್ ಶುರು ಮಾಡಿದ್ರೆ ಅದಕ್ಕೆ ನಾನ್ ಮತ್ತಿನ್ನೊಂದ್ ಡೈಲಾಗ್ ಹೇಳಲೇಬೇಕಾಗತ್ತೆ. ಆತರ ಹೇಳ್ತಾ ಹೋದ್ರೆ ಆಮೇಲೆ ಅಲ್ಲಿ ಸ್ವಾರಸ್ಯ ಹೊಟ್ಟೋಗತ್ತೆ. ಅದಕ್ಕೆ ಸ್ವಾರಸ್ಯ ಹೋಗೋದು ಬೇಡ, ನಾವ್ ಅಲ್ಲೇ ಬಂದು ನೋಡ್ತೀವಿ. ನನಗಂತೂ ನಿಮ್ಮೊಟ್ಟಿಗೆ ತುಂಬಾನೇ ಖುಷಿ ಆಯ್ತು. ಏನಾದ್ರೂ ಮೆಸೇಜ್ ಇದೆಯಾ ನೀವು ಬೇರೆ ಬರ್ತಾ ಇದ್ದೀರಾ ಇಲ್ಲಿ ಕನ್ನಡಿಗರಿಗೆ? ಕನ್ನಡಿಗರಿಗೆ ಎಲ್ಲಿದ್ರು ಕನ್ನಡದ ಯಾವುದೇ ಇವೆಂಟ್, ನಮ್ಮ ನಾಟಕ ಅಂತಲ್ಲ, ಯಾವುದೇ ಇವೆಂಟ್ ನಡೆದಾಗ್ಲೂ ಕನ್ನಡದ ಭಾಷೆ ಮತ್ತೆ ಕನ್ನಡ ಒಂದು ಸಂಸ್ಕೃತಿ, ಒಂದು ಲೈಫ್ ಸ್ಟೈಲ್ ಏನಿದೆ ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತನ್ನ ಎತ್ತಿಟ್ಟು ಒತ್ತಿಟ್ಟು ಬಂದು ಅದನ್ನ ನೋಡ್ಬೇಕು, ಅದ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದೊಂದೇ ನನ್ನ ಮನವಿ. ಯಾಕೆಂದ್ರೆ ಮನೇಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಬಹಳ ಸುಲಭ. ಒಂದು ಅಂತ ಇವೆಂಟ್ ನ ಆರ್ಗನೈಸ್ ಮಾಡೋದಾಗ್ಲಿ, ಆ ಜನರನ್ನ ಗುಡ್ಡೆ ಹಾಕೋಕೆ ಮಾಡೋ ಪ್ರಯತ್ನ ಆಗ್ಲಿ, ಅದ್ರ ಹಿಂದೆ ಬಹಳಷ್ಟು ಪರಿಶ್ರಮ ಇರುತ್ತೆ. ಅದನ್ನ ಗೌರವಿಸ್ಬೇಕು. ಮತ್ತೆ ಬೇರೆ ಭಾಷೆಯವರು ಅದನ್ನ ಮಾಡ್ತಾರೆ, ಇದನ್ ಮಾಡ್ತಾರೆ, ನಮ್ದು ಹಾಗಿರುತ್ತೆ ಹೀಗಿರುತ್ತೆ ಅಂತ ಕಮೆಂಟ್ ಮಾಡ್ಕೊಳ್ಳೋದ್ರ ಬದಲು ಅಂಥದ್ದನ್ನೇ ಮಾಡುವ, ಅದಕ್ಕಿಂತ ಹೆಚ್ಚದನ್ನ ಸಾಧಿಸೋಕೆ ನಾವ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ನೈಸ್ ಅಂತ ಅನ್ಸುತ್ತೆ. ಬಿಕಾಸ್ ನಾನು ಹೋದಲ್ಲೆಲ್ಲ ಬರುವ ಆಡಿಯನ್ಸ್ ಗಿಂತಲೂ ಬರದೇ ಇರೋ ಆಡಿಯನ್ಸ್ ನ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿ ಆರ್ಗನೈಸರ್ಸ್ ಅವರೆಲ್ಲ ಹೇಳಿದಾಗ ಬಹಳ ಬೇಜಾರಾಗುತ್ತೆ. ಈ ರೇಡಿಯೋ ಪ್ರೋಗ್ರಾಮ್ ಅದು ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಸೊ ನಿಮ್ಮ ಪ್ರೋಗ್ರಾಮ್ ಗೊತ್ತಾಗ್ಲಿ ಎಲ್ಲರಿಗೆ ಅಂತ. ಸೊ ಐ ಆಮ್ ಶೋರ್ ಲಿಸ್ನರ್ಸ್ ಲಿಸ್ನಿಂಗ್ ಟು ದಿಸ್. ಸೊ ನೀವು ಕೂಡ ಈ ಶೋ ಕೇಳ್ತಾ ಇದ್ರೆ ಆ ಒಂದು ನಾಟಕ ಅಥವಾ ಡ್ರಾಮಾಕ್ ಬರೋದು ಮರಿಬೇಡಿ, ಅದು ಕ್ಯಾಲಿಫೋರ್ನಿಯಾದಲ್ಲಿ ಆಗುತ್ತೆ May 18th. ಸೊ ಕ್ಯಾಲಿಫೋರ್ನಿಯಾ ಲಿಸ್ನರ್ಸ್ ಗೆ ನನ್ನದೊಂದು ಮೆಸೇಜ್. ಸೊ ಅದ್ರ ಬಗ್ಗೆ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಆ ಪ್ರೋಗ್ರಾಮ್ ನಡೆಸ್ಕೊಳ್ಳೋ ಬಣ್ಣದ ವೇಷ ತಂಡದವರೇ ಕೊಡ್ತಾರೆ ಏನು ಸ್ವಲ್ಪ ಹೊತ್ತಲ್ಲೇ. ಸೊ ಅವ್ರ ಜೊತೆಗೆ ನಾನು ಮಾತುಕತೆ ಮುಂದುವರಿಸ್ತೀನಿ. ನೋಡಿ ಒಂದು ಚಿಕ್ಕದಾದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಮುಂಚೆ ಒಂದು ಸೂಪರ್ ಆಗಿರೋ ಹಾಡ್ ಕೂಡ ಹಾಕೋಣ. ಅವ್ರ ಗಂಡ ಹೆಂಡತಿ ಬಗ್ಗೆ ಬೇಸಾಗಿರೋ ಒಂದು ಕಾಮಿಡಿ ಅಂತ ಕೂಡ ಹೇಳಿದ್ರು. ಆದಾಗ ಈ ಒಂದು ಸೂಪರ್ ಆಗಿರೋ ಹಾಡು ಹಾಕ್ತಾ ಇರೋಕೆ ಆಗುತ್ತಾ? ಯಾವ್ದು ಹೇಳಿ? ಅಂಜನಿ ಪುತ್ರ ಮೂವಿಯಿಂದ ಚಂದ 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 ನನ್ನ ಹೆಂಡತಿ. ನೀವು ಕೇಳ್ತಾ ಇದ್ರ ನಮ್ಮ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ.
ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನೀಗ ಮಾತುಕತೆ ವೀಣಾ ಮತ್ತೆ ಸುಂದರ್ ಜೊತೆ ಮುಂದುವರಿಸ್ತಾ ಇದ್ದೀನಿ. ಸುಂದರ್ ಅವರು ಇಷ್ಟು ಚೆನ್ನಾಗಿ ಸುಂದರವಾಗಿ ಬಣ್ಣಿಸಿ ಹೇಳಿದ್ದಾರೆ ಯಾಕೆ ಬರಬೇಕು ನಾಟಕಕ್ಕೆ ಅಂತ, ನಮ್ಮ ಭಾಷೆ ನಮ್ಮ ಒಂದು ಸಂಸ್ಕೃತಿನ ಯಾಕೆ ನಮ್ಮ ಮುಂದೆ ತರಬೇಕು ಅಂತ ಅಲ್ವಾ ಸುಂದರ್? ಹೌದು ಹೌದು ಖಂಡಿತ. ಅಂಡ್ ದಿಸ್ ಶುಡ್ ಪಾಸ್ ಆನ್ ಟು ದೇರ್ ನೆಕ್ಸ್ಟ್ ಜನರೇಷನ್ ಅದ ಅವ್ರ ಜವಾಬ್ದಾರಿ ಕೂಡ. ಅವರು ಹುಟ್ಟು ಬೆಳೆದ ಮತ್ತು ಅವ್ರು ಆಡಿದ ಮಾತು ಅವರ ತಾಯಿ ಭಾಷೆ ಮಾತೃಭಾಷೆ ಅನ್ನೋದು ಇಟ್ ಶುಡ್ ಪಾಸ್ ಆನ್ ಏನೋ ಅದು ಅವರು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ ಅದು ಮುಂದುವರಿಸಬೇಕು ಅನ್ನೋದು. ಒಂದು ಭಾಷೆಯ ಅಳಿವು ಉಳಿವು ಯಾರನ್ನು ಸಿ ನಮ್ಮ ಭಾಷೆ 2,500 ವರ್ಷಗಳಿಂದಲೂ ಇದೆ ಕನ್ನಡ, ಯಾರು ಅದನ್ನ ತಡೆಯೋಕ್ಕಾಗಲ್ಲ. ಆ ಭಾಷೆಯ ಶಕ್ತಿ ಅದರ ಲೈಫ್, ಆ ಭಾಷೆಯ ಶಕ್ತಿ ಇರೋ ತನಕ ಇದ್ದೇ ಇರುತ್ತೆ, ಖಂಡಿತ ಇರುತ್ತೆ. ನಾವು ಆಡ್ತೀವಿ ನಾವು ಮಾಡ್ತೀವಿ ಅನ್ನೋದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಷ್ಟೇ, ಅದು ಹೊರತು ನಮ್ಮಲ್ಲಿರುವ ಸಾಹಿತ್ಯ ನಮ್ಮಲ್ಲಿರುವ ಭಾಷೆಯ ಶಕ್ತಿ ಇದೆಲ್ಲಕ್ಕೂ ತನ್ನದೇ ಆದ ಒಂದು ಅರ್ಹತೆ ಯೋಗ್ಯತೆ ಎಲ್ಲ ಇದೆ. ಆದ್ರೆ ನಾವು ಅದನ್ನ ಬಳಸುವಷ್ಟು ಮಟ್ಟಿಕ್ಕಾದ್ರೂ ಇಟ್ಕೊಂಡ್ರೆ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನೀವು ಕವಿತೆ ಕೂಡ ಬರೀತೀರಾ ಸರ್? ಇಲ್ಲ. ತುಂಬಾ ಸುಂದರವಾಗಿ ವರ್ಣಿಸಿ ಹೇಳ್ತಾ ಇದ್ದೀರಲ್ಲ, ನಾನು ಅದಕ್ಕೆ ನಾನು ಸುಮ್ಮನೆ ಕೇಳ್ತಾ ಇದ್ದೆ. ಸೊ ವೀಣಾ, ನಿಮ್ಗೆ ಹೇಳೋದಿದೆ ಕೇಳೋದ್ರಿಗೆ? ಆಕ್ಚುಲಿ ಒಂದ್ ಅರ್ಥದ ಒಂದ್ ರೀತಿಲಿ ನಮಗಿಲ್ಲಿ ಖುಷಿ ಆಗ್ತದೆ ಅಂದ್ರೆ, ಸುಂದರ್ ಹೇಳದಾಗೆ ಪಾರ್ಟಿಸಿಪೇಷನ್ ಕಡಿಮೆ ಇರ್ಬೋದು ಅಂದ್ರೆ ಬರೋರ್ ಇದ್ರಲ್ಲಿ, ಯಾಕೆಂದ್ರೆ ಈಗ ಸ್ಪ್ರಿಂಗ್ ಅಂತ ವೀಕೆಂಡ್ ಸ್ಪ್ರಿಂಗ್ ಅಂತ ಸಾಕಷ್ಟು ಜನ ಹೊರಗಡೆ ಬೇರೆ ಪ್ಲಾನ್ಸ್ ಗಳು ಮಾಡ್ಕೊಂಡಿರ್ತಾರೆ ಈ ಟೈಮಲ್ಲಿ, ಹಾಗಾಗಿ ಅವ್ರಿಗೆ ಬರಕ್ ಆಗದೆ ಇರ್ಬೋದು. ಬಟ್ ಇಲ್ಲಿ ಬಂದಾಗ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ನಮ್ಮ ಜೊತೆ, ಅವ್ರ ಅಭಿಮಾನ ಪ್ರೀತಿ ನೋಡಿದ್ರೆ ನಿಜಕ್ಕೂ ಖುಷಿ ಆಗತ್ತೆ. ಎಲ್ಲೋ ಒಂದ್ ಕಡೆ ನಾವು ಬೆಂಗಳೂರಲ್ಲಿ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದೀವಿ ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ಗ್ಯಾದರಿಂಗ್ ಆಗಿರ್ಬೋದು, ಇಲ್ಲಿ ಹಬ್ಬಗಳ ಆಚರಿಸೋ ರೀತಿ ಆಗಿರ್ಬೋದು, ಆಮೇಲೆ ವೀಕೆಂಡ್ಸ್ ಅಲ್ಲಿ ಮಕ್ಕಳನ್ನ ಇಲ್ಲಿ ಕನ್ನಡ ಮಕ್ಕಳಂತೂ ಐದರ್ ಬೇರೆ ಆರ್ಟ್ಸ್ ಗಳಲ್ಲಂತೂ ಇದ್ದೇ ಇದ್ದಾರೆ, ಸಂಗೀತದಲ್ಲಿ ಇರ್ತಾರೆ, ಡ್ಯಾನ್ಸ್ ಅಲ್ಲಿ ಇರ್ತಾರೆ, ವಯಲಿನ್ ಇನ್ನೇನೋ ಮ್ಯೂಸಿಕ್ ತಬಲಾ ಈ ತರದೆಲ್ಲ ಕ್ಲಾಸಸ್ ಕರ್ಕೊಂಡು ಹೋಗೋದು. ಸೊ ಆ ಡೆಡಿಕೇಶನ್ ನೋಡಿದ್ರೆ ನಮ್ಮಲ್ಲಿ ತುಂಬಾ ಕಡಿಮೆ ಇದೆ ಬೆಂಗಳೂರಿನಲ್ಲಿ. ಸುಮ್ನೆ ಎಲ್ಲವನ್ನು ಪರಿಚಯ ಮಾಡ್ಕೊಟ್ಟು ಬಿಟ್ಬಿಡೋದಲ್ಲ, ಅದು ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾ ಖುಷಿ ಆಗತ್ತೆ. ಎಲ್ಲ ಸೋಫಾರ್ ನಾವು ಉಳ್ಕೊಂಡಿರೋ ಮನೆಗಳಲ್ಲೂ ಅಷ್ಟೇ, ನಮ್ಗೆಲ್ಲೋ ಒಂದ್ ಕಡೆ ಅಮೆರಿಕಾದಲ್ಲಿ ಬಂದಿದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದ್ರೆ ಇದೆಲ್ಲ ಮಾಮೂಲಿ ನಮ್ ತರನೇ ಅಡುಗೆಗಳು ಮಾಡ್ಕೊಂಡು ಮನೇಲಿ ಎಲ್ಲರೂ ಕನ್ನಡ ಮಾತಾಡ್ಕೊಂಡು, ಸೊ ವಿ ಆರ್ ನಾಟ್ ಮಿಸ್ಸಿಂಗ್ ಬ್ಯಾಂಗ್ಳೂರ್. ಸೊ ಆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗತ್ತೆ. ಶ್ಯೂರ್ ಶ್ಯೂರ್. ತುಂಬಾ ನೋಡಿ, ನನಗಂತೂ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇಬ್ಬರೊಟ್ಟಿಗೆ ಮಾತಾಡಿ ಇಬ್ಬರಿಗೂ ವೆಲ್ಕಮ್ ಟು ಯು ಎಸ್. ನೀವು ಏನೇನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ಇಲ್ಲೆಲ್ಲ ತುಂಬಾ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಬೇರೆ ಬನ್ನಿ ನಿಮ್ಮನ್ನು ನೋಡೋಕೆ ತುಂಬಾ ಅಂತ ನನಗೆ ಕಾಯ್ತಾ ಇದ್ದೀನಿ ಕಾತರದಿಂದ. ಸೊ ಹೆಂಗ ಅನಿಸ್ತು ಮಾತಾಡ್ತಾ ನಮ್ಮೊಟ್ಟಿಗೆ? ಖುಷಿ ಆಯ್ತು. ಯು ಹ್ಯಾವ್ ಎ ವೆರಿ ಲವ್ಲಿ ವಾಯ್ಸ್, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್ ಕೇಳೋದಕ್ಕೆ. ನಾಟಕಕ್ಕೆ ಬಂದ್ರೆ ನಿಮ್ಮನ್ನು ನೋಡಬಹುದು. ಬರ್ತೀನಿ, ಇಷ್ಟೆಲ್ಲ ಹೇಳಿದೀನಿ ಅಂದ್ರೆ ನಾನು ಬರ್ತಿರ್ತೀನಿ. ಚೆನ್ನಾಗಿದ್ದೀರಾ ಅಂದ್ಮೇಲೆ, ಐ ಮೀನ್ ನಿಮ್ ವಾಯ್ಸ್ ಇಸ್ ಚೆನ್ನಾಗಿದೆ ಅಂದ್ಮೇಲೆ ನೀವು ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡು ಹೇಳ್ತಾ ಸಕ್ಕತ್ತಾಗಿ ಹೇಳ್ತಾ ಇದೀರಾ ಸರ್ ನೀವು. ಓಕೆ ಫೈನ್, ನಂಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಸ್ಪೋಕ್ ಟು ಬೋತ್ ಆಫ್ ಯು. ಸೊ ತುಂಬಾ ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು. ನಾಟಕ ನೋಡಿದ ಮೇಲೆ ಭೇಟಿ ಆಗೋಣ ಎಲ್ಲರೂ. ಹಾಗೆ ಹಾಗೆ ಮಾಡೋಣ. ಟೇಕ್ ಕೇರ್. ಅದು ನಾವು ಮಾತಾಡ್ತಾ ಇದ್ವಿ ನೋಡಿ ವೀಣಾ ಮತ್ತೆ ಶ್ರೀಧರ್ ಜೊತೆ. ಅವರು ತುಂಬಾ ಪಳಗಿರೋ ಆಕ್ಟರ್ಸ್, ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್. ನಾನು ಅವ್ರದೆಲ್ಲ ಕೆಲವು ಸೀರಿಯಲ್ಸ್ ಕೂಡ ನೋಡಿದ್ದೀನಿ, ಮೂವೀಸ್ ಕೂಡ ನೋಡಿದ್ದೀನಿ. ಅವರು ಒಂದು ಹಾಸ್ಯ ನಾಟಕ ಮಾಡ್ತಾ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಯು ಎಸ್ ಅಲ್ಲಿ, ಎಲ್ಲ ಕಡೆ ಆಲ್ರೆಡಿ ಮಾಡಿದ್ದಾರೆ. ಈಗ ಸದ್ಯದಲ್ಲೇ ಕ್ಯಾಲಿಫೋರ್ನಿಯಾ ಕೂಡ ಬರ್ತಾರೆ. ಅದ್ರ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದ್ರು. ಹಾಗೆ ಅವರೊಂದು ಬಣ್ಣದ ವೇಷ ಅಂತ ಒಂದು ತಂಡ ಇದೆ, ಅವರೊಟ್ಟಿಗೆ ಕೂಡ ಒಂದು ಕೆಲವು ನಾಟಕಗಳನ್ನು ಮಾಡ್ತಾರೆ. ಅವರು ಆಲ್ರೆಡಿ ಒಂದು ಬಣ್ಣದ ವೇಷ ಕೂಡ ಆ ಒಂದು ಇವ್ರ ನಾಟಕ ಮಾಡುವಾಗ ಫಸ್ಟ್ ಅವ್ರದ್ದು ನಾಟಕ ಪ್ಲೇ ಆಗುತ್ತೆ. ಅದು ಏನು ಎತ್ತ ಯಾಕೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೊತ್ತಲ್ಲೇ ಮಾತಾಡ್ತಾ ಇದ್ದೀನಿ. ಬಣ್ಣದ ವೇಷ ತಂಡದೊಟ್ಟಿಗೆ ಕೇಳ್ತಾ ಇರಿ ನಮ್ಮ ರೇಡಿಯೋ. ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಈಗ ಒಂದು ಓಲ್ಡ್ ಹಾಡು ಹಾಕೊಂಡಿದ್ದೀನಿ, ಅದು ತುಂಬಾ ನಂಗೆ ಇಷ್ಟ. ಅದು ನಮ್ಮೂರ ಮಂದಾರ ಹೂವೆ ಅಂತ ಒಂದು ಹಾಡಿದೆ. ನಮ್ಮೂರ ಮಂದಾರ ಹೂವೆ ನೀವು ಕೇಳ್ತಾ ಇದ್ರಾ ನಮ್ಮ ರೇಡಿಯೋ? ಇದು ಕನ್ನಡದ ಮೊಟ್ಟ ಮೊದಲ ಹಾಗೆ ಹೇಳ್ತಾ ಇದ್ರಲ್ಲ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾವಾಗಲೂ ಕೇಳ್ತಾ ಇರಿ ನಮ್ಮ ರೇಡಿಯೋ, ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ
ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ನೀವು ಕೇಳ್ತಾ ಇದ್ದೀರಾ ಅಮೆರಿಕಾದ ಪಯಣಿಗ ಆರ್ಜೆ ರವಿಕಿರಣ್ ಜೊತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನನ್ನ ಹೆಸರು ರವಿಕಿರಣ್, ನಾನು ನಿಮ್ಮ ಆರ್ಜೆ ಬೇರೆ ರವಿ. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾವು ಇಷ್ಟೊತ್ತು ನೋಡಿ ಮಾತಾಡ್ತಾ ಇದ್ವಿ ವೀಣಾ ಮತ್ತು ಸುಂದರ್ ಹತ್ರ. ತುಂಬ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್, ಮತ್ತು ಅವರು ಎಷ್ಟೆಲ್ಲ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಅವ್ರು ಬೇರೆ ಕೂಡ ಬರ್ತಾ ಇದ್ದಾರೆ. ಅವರು ಬೇರೆಗೆ ಬಂದಾಗ ಇಲ್ಲಿ ಬಣ್ಣದ ವೇಷ ಅಂತ ಒಂದು ಸುಂದರವಾಗಿರೋ ಹೆಸರಿರೋ ಒಂದು ಡ್ರಾಮಾ ಗ್ರೂಪ್ ಇದೆ. ಅವರು ತುಂಬ ಒಳ್ಳೊಳ್ಳೆ ಪ್ಲೇಸ್ ಕೂಡ ಮಾಡ್ತಾರೆ. ನಾನೊಂದು ಹೋಗಿದ್ದೀನಿ ಕೆಲವು ಪ್ಲೇಸ್ಗೆ ಕೂಡ. ಪದ್ಮಾ ರಾವ್ ಅಂತ ಒಬ್ಬರು ನನ್ನೊಟ್ಟಿಗಿದ್ದಾರೆ, ಅವರು ಅದರದ್ದು ಮೇನ್ ಫೋರ್ಸ್ ಬಿಹೈಂಡ್ ದಟ್. ಹಾಗೆ ಅಶ್ವಿನಿ ಅಂತ ಕೂಡ ಇದ್ದಾರೆ ನನ್ನೊಟ್ಟಿಗೆ ಫೋನಲ್ಲಿ. ಈಗ ನಾನು ಪದ್ಮಾ ಹತ್ರ ಮಾತಾಡ್ತಾ ಇದ್ದೀನಿ. ಪದ್ಮಾ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ರವಿ ಅವರೇ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗೆ ಊಟ ಎಲ್ಲ ಆಯ್ತಾ? ಪದ್ಮ, ಬಣ್ಣದ ವೇಷ ಒಳ್ಳೆ ಹೆಸರು ಪದ್ಮ, ಅದು ಹೇಗೆ ಏನು ಹೆಂಗ್ ಶುರು ಆಯ್ತು ನಿಮ್ಮ ಬಣ್ಣದ ವೇಷ? ಬಣ್ಣದ ವೇಷ ಹೇಗ್ ಶುರು ಆಯ್ತು ಅಂದ್ರೆ, ಸುಮಾರು ಒಂದು 2010 ಇಂದ ನಾನು ಇದನ್ ಮಾಡ್ಕೊಂಡು ಬಂದಿದ್ದೀನಿ. ಅವಾಗ ಹೆಸರು ಕೊಟ್ಟಿದ್ದಿಲ್ಲ ಬಣ್ಣದ ವೇಷ ಅಂತ, ಸುಮ್ಮನೆ ಹೆಸರಿಲ್ಲದೆ ಕನ್ನಡ ಕೂಟ, ನಮ್ಮ ಕನ್ನಡ ಕೂಟದ ಸ್ಟೇಜ್ ಮೇಲೆ ಮಾಡ್ತಾ ಇದ್ವಿ. ಅದು ಫಸ್ಟ್ ಟಿಕೆಟೆಡ್ ಇವೆಂಟ್ ನಾವು ಮಾಡಿದ್ದು ಅಂದ್ರೆ ಸಂಸಾರದಲ್ಲಿ ಸನಿದಪ್ಪ ಅಂತ ಕಾಮಿಡಿ ಶೋ. ಅದು ಸಂಸಾರದಲ್ಲಿ ಸನಿದಪ್ಪ ಅಂತ ಲಾಟ್ ಆಫ್ ಮೀನ್, ಅದು ತುಂಬಾ ಹಿಲೇರಿಯಸ್ ಅಂಡ್ ಕಾಮಿಡಿ ಡ್ರಾಮಾ. ಅದೇ ನನ್ನ ಮೊಟ್ಟ ಮೊದಲ ಟಿಕೆಟೆಡ್ ಶೋ ಅಂತ ಬಂದು ಅದರಲ್ಲಿ ನಾವು ಬಣ್ಣದ ವೇಷ ಅಂತ ಅದಕ್ಕೆ ನಾಮಕರಣ ಮಾಡಿದ್ವಿ ಟೀಮ್ಗೆ. ಇದನ್ನ ನಾವು ಮಾಡಿದ್ದು 2013 ಅದಕ್ಕೆ ಅವಾಗ ನಾವು ನಮ್ಮ ಟೀಮ್ನಲ್ಲಿ ನಮ್ಮ ಬಹಳ ಬಹಳ ಬೇಕಾದವರು ರುದ್ರಪ್ರಸಾದ್ ಅನ್ನೋರು ಇದಕ್ಕೆ ಹೆಸರನ್ನ ನಾಮಕರಣ ಮಾಡೋಣ ಈ ತರ ಅಂತ ಕೊಟ್ರು. ನಂಗೆ ಆ ಹೆಸರು ಬಹಳ ಇಷ್ಟ ಆಯ್ತು, ಸೊ ಆ ಹೆಸರನ್ನ ಇಟ್ಕೊಂಡು ಬಂದ್ವಿ. ಓನ್ಲಿ ಬೇರೆ ಮಾತ್ರ ಅಥವಾ ಬೇರೆ ಕಡೆ ಮಾಡೋ ಒಂದು ಪ್ಲಾನ್ ಅಲ್ಲಿ ಇದೆಯಾ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ನಮ್ ಟೀಮ್ ನಲ್ಲಿ ಸುಮಾರು ಒಂದು 20 ಇದಾರೆ, ಮನೆಗೆ ಮಿನಿಮಮ್ 20-25 ಯಾವಾಗ್ಲೂ ನನ್ ಜೊತೆ ಇರೋರು. ಅದು ಅಲ್ಲದೆ ಕೆಲವರು ಬಂದು ಆಕ್ಟ್ ಮಾಡಿ ಕೂಡ ಬೇರೆ ಕಡೆ ಹೋಗಿ ಮಾಡೋರು ಆ ತರಾನು ಇದಾರೆ. ಹತ್ತಿರದಲ್ಲೇ ಕೋರ್ ಟೀಮ್ ಅಂತ ಇರೋದು ಒಂದು 20-25 ಜನ ಇದೇವ್ ನಾವು ಎಲ್ಲ ಸೇರಿ. ಇದು ನಂದು ಅಂತ ನಾನು ಹೇಳ್ಕೊಳಕಿನ್ನ ಇದು ನಮ್ದು ಅಂತ ನಂಗೆ ಹೇಳ್ಕೊಳಕ್ ಆಸೆ ಆಗತ್ತೆ. ನಮ್ ಟೀಮು ಇದು ಎಲ್ಲಾರ್ಗೂ ಸೇರಿದ್ದು ಅಂತ. ಮತ್ತೆ ನಾವು ಬೇರೆಯಲ್ಲಿ ಮಾಡಿದೀವಿ, ಮತ್ತೆ ಬೇರೆ ಕಡೆನು ಹೋಗಿ ಮಾಡಿದೀವಿ, ಸ್ಯಾಕ್ರಮೆಂಟೋ ಮತ್ತೆ ಡಲ್ಲಾಸ್ ಟೆಕ್ಸಾಸ್ ಹೋಗಿ ಮಾಡಿದೀವಿ, ಲಾಸ್ ಆಂಜಲೀಸ್ ಅಲ್ಲಿ ಮಾಡಿದೀವಿ. ಸದ್ಯಕ್ಕೆ ಇನ್ನು ಬೇರೆ ಕಡೆ ಎಲ್ಲಾ ಕಡೆ ಇನ್ನೂ ಮಾಡೋ ಒಂದು ಪ್ಲಾನ್ ಇದೆ. ಓಕೆ, ಈಗ ನೋಡಿ ನೀವು ಕರೀತಾ ಇದಾರೆ, ಜನನು ಕರೀತಾ ಇದಾರೆ, ಬೇರೆ ಕಡೆ ಕರೀತಾ ಇದಾರೆ, ಹೋಗ್ಬೇಕು, ಇನ್ನು ಹೋಗಕ್ ಆಗಿಲ್ಲ, ಕರೀತಾ ಇದಾರೆ ನಮ್ಮನ್ನ. ಐ ಆಮ್ ಶೂರ್ ನೀವು ನಿಮ್ಮ ಆಲ್ರೆಡಿ ಯಾರತ್ರ ಮಾತಾಡ್ತೀನಿ ಬೇರೆದಲ್ಲಿ ಫಂಕ್ಷನ್ಸ್ ಹೋಗಿರ್ತೀನಿ, ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ, ನೀವು ತುಂಬಾ ಫೇಮಸ್ ಇಲ್ಲ ಅಂತ ನಂಗೆ ಗೊತ್ತು, ನಿಮ್ಮ ಒಂದು ಗ್ರೂಪ್ ಇದೆ ಬಣ್ಣದ ವೇಷ. ಸೊ ಹಾಗೆ ನೀವು ನೋಡಿ ಈಗ ಒಂದು ಓಸ್ಯಾಟ್ ಒಂದು ಅವ್ರ ಒಟ್ಟಿಗೆ ಇನ್ನೊಂದು ಮಾಡ್ತಾ ಇದೀರಾ. ನಾನು ಸ್ವಲ್ಪ ಮುಂಚೆ ವೀಣಾ ಮತ್ತೆ ಸುಂದರ ಹತ್ರ ಕೂಡ ಮಾತಾಡ್ತಾ ಇದ್ದೆ, ಹಾಗೆ ನೀವು ಕೂಡ ಒಂದು ನಾಟಕ ಮಾಡ್ತಿದ್ರ ಅನ್ಸುತ್ತೆ ನಂಗೆ, ಇಲ್ಲ ಇದ್ರು ಅವರೊಟ್ಟಿಗೆ? ಹೌದು, ನಮ್ದು ಹೌದು, ನಮ್ದು ಅವರೊಟ್ಟಿಗೆ ಮಾಡ್ತಾ ಇದೀವಿ. ಇದು ಪ್ರೀತಿಯಲ್ಲಿ ಇರೋ ಲೆಕ್ಕ ಗೊತ್ತೇ ಇರ್ಲಿಲ್ಲ ಅಂತ, ಅದು ಕೂಡ ಕಾಮಿಡಿ ಡ್ರಾಮಾನೇ. ಪ್ರೀತಿಯಲ್ಲಿ ಇರೋ ಲೆಕ್ಕ ಗೊತ್ತೇ ಇರ್ಲಿಲ್ಲ. ಹೌದು, ತುಂಬಾ ಚೆನ್ನಾಗಿದೆ, ಕ್ಯಾಚಿ ಹೆಸರು ಕೂಡ. ಹೌದು, ಹೂ ಅಂತೀರಾ ಇಲ್ಲ ಅಂತೀರಾ? ರವಿಚಂದ್ರನ್ ಅವ್ರದ್ದಲ್ಲ ಹೂ ಅಂತೀರಾ ಕೂಡ ಇದೆ. ಹೂ ಅಂತೀರಾ ಇಲ್ಲ ಅಂತೀರಾ ಗೊತ್ತಿಲ್ಲ ಏನಾಗತ್ತೆ. ನಾಟಕ ಇದು ಬೇಸಿಕಲಿ ಕಾಮಿಡಿ ಡ್ರಾಮಾ, ಸೋಷಿಯಲ್ ಡ್ರಾಮಾ. ಒಂದು ಚಿಕ್ಕ ಊರಿನಲ್ಲಿ ನಡೆಯೋ ಅಂತ ಒಂದು 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 ಹುಡುಗ ಹುಡುಗಿಯ ಒಂದು ಪ್ರೇಮ ಕಥೆ, ಏನೋ ಅಕ್ಕಪಕ್ಕದ ಮಂದಿರೋ ನಡುವೆ ನಡೆಯೋ ಅಂತ ಒಂದು ಪ್ರೇಮ ಕಥೆ. ಆ ಪ್ರೇಮ ಹೇಗೆ ಡೆವಲಪ್ ಆಗತ್ತೆ, ಯಾವ ತರ ಟ್ವಿಸ್ಟ್ ಗಳು ತಗೊಳತ್ತೆ, ಏನ್ ಟರ್ನ್ ತಗೊಳತ್ತೆ, ಅದೆಲ್ಲ ಆಗುವಾಗ ಆ ಊರಿನ ಜನಗಳೆಲ್ಲ ಅದನ್ನ ಹೇಗೆ ನೋಡ್ತಾರೆ, ಏನೋ ಯಾವ ತರ ಏನೇನ್ ಅವ್ರ ಇದ್ರಲ್ಲಿ ಬರೋ ಟ್ವಿಸ್ಟ್ ಗಳನ್ನ ಹೇಗೆ ಕಾಮಿಡಿ ಆಗ್ತಾರೆ ತಿರುಗತ್ತದು, ಊರಿನ ಜನಗಳು ಅದ್ರಲ್ಲಿ ಹೇಗೆ ಇನ್ವಾಲ್ವ್ ಆಗಿರ್ತಾರೆ, ಅವ್ರ ಪ್ರೀತಿ ಇದರಲ್ಲಿ ಕೊನೆಗೆ ಏನ್ ಆಗತ್ತೆ, ಇದೆಲ್ಲ ಆಗಿ ನಿಜವಾಗ್ಲು ಅವರಿಬ್ರು ಪ್ರೀತಿ ಅನ್ನೋದೇ ಒಂದು ಸರ್ಪ್ರೈಸು. ಇದ್ರಲ್ಲಿ ಏನಿದೆ ಅಂತ ಹೇಳ್ಬೋದು ಅಂತಂದ್ರೆ, ಒಂದು ಫ್ಯಾಮಿಲಿ ಡ್ರಾಮಾ,
ಮತ್ತೆ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಮತ್ತೆ ಮೆಸೇಜ್ ಇದೆ, ಮತ್ತೆ ಒಂದು ತರ ಟ್ವಿಸ್ಟ್ಗಳು, ಸರ್ಪ್ರೈಸಸ್ ತುಂಬಾ ಇದೆ. ಏನು ಅಂತ ಗೊತ್ತಾಗದೇ ಇಲ್ಲ. ಎವ್ರಿ ಸೀನು ಹೌದು ಎಲ್ಲಾ ಇದೆ ಇದ್ರಲ್ಲಿ, ಎಲ್ಲಾ ಇದೆ. ಒಂದು ಹಾಡ್ ಇದೆ, ಎಲ್ಲಾ ರಸಗಳು ಇದೆ ಅಂತ ಹೇಳ್ಬೋದು. ಒಂದು 1 hour 15 minutes ಹೇಗ್ ಹೋಗುತ್ತೆ ಗೊತ್ತಾಗಲ್ಲ ಅನ್ನೋ ಹಂದೆ ಮಾಡ್ತಾ ಇದೀವಿ ನಾವು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಪದ್ಮ ಅವರೇ. ಸೊ ಅವ್ರ ಹತ್ರ ಇನ್ನು ಮಾತುಕತೆ ಮುಂದುವರಿಸೋಣ. ಬಣ್ಣದ ವೇಷ ಒಂದು ಟೀಮ್ ಇದೆ ಬೇರೆಯಲ್ಲಿ, ತುಂಬಾ ಒಳ್ಳೆ ಒಳ್ಳೆ ಡ್ರಾಮಾಗಳನ್ನು ಎಲ್ಲ ಮಾಡ್ತಾರೆ, ನಾಟಕಗಳನ್ನು. ಅದೇ ತರ ಈ ಸಲ ಅವರು May 18th ಕೂಡ ಒಂದು ಒಳ್ಳೆದಾದ ಹಾಸ್ಯ ಭರಿತ ನಾಟಕ ನಿಮ್ಮೆದುರುಗಡೆ ಇರ್ಲಿಕ್ಕಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸೊ ಇನ್ನೂ ಮಾತಾಡೋಣ. ಈಗ ರಾಮ ರಾಮಾರಿ ಅಂತ ಒಂದು ಮೂವಿ ಇತ್ತು, ನಾನು ಯಾವ್ದು ಹಾಡು ಆಗ್ತಾ ಇತ್ತು, ನಂಗೆ ತುಂಬಾನೇ ಇಷ್ಟ ಅದು. ಆ ಮೂವಿಗೆ ತುಂಬಾ ಒಳ್ಳೆ ಮೀನಿಂಗ್ ಇದೆ. ಸೊ ಆ ಮೂವಿಲಿ ಒಂದು ಚಲನಚಿತ್ರದ ಒಂದು ಒಳ್ಳೆ ಹಾಡಿದೆ, ರಾಮ ರಾಮಾರಿ ಮೂವಿ ನೋಡೋದು ಮರಿಬಿಡಿ, ಅದು ನೆಟ್ಫ್ಲಿಕ್ಸ್ ಅಲ್ಲಿ ಕೂಡ ಇದೆ. ಇಟ್ಸ್ ಅ ವೆರಿ ನೈಸ್ ಮೂವಿ. ಸೊ ಆ ಒಂದು ಹಾಡಿಗೆ ಹೋಗುತ್ತೆ, ರಾಮ ರಾಮ ರೇ ಅಂತ ಹಾಡು ಹಾಕ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ರ ನಮ್ಮ ರೇಡಿಯೋ ಇದು ಕನ್ನಡದ ಮಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಸೊ ಮಾತುಕತೆ ಮುಂದುವರಿಸೋಣ. ಬಣ್ಣದ ವೇಷ ಟೀಮ್ ಜೊತೆ ಟಿಕೆಟ್ಸ್ ಅದ್ರ ಸೆಲ್ ಮಾಡ್ತಿದ್ದಾರೆ ನೀವು, ಎರಡು ನಾಟಕ ಒಟ್ಟಿಗೆ ಮಾಡ್ತಿದ್ರ ಸೆಲ್ಸ್ ಟಿಕೆಟ್ ಇಂದ? ಹೌದು ಹೌದು, ಒಂದು ಪ್ರೈಸ್ ಗೆ ಎರಡು ನಾಟಕ. ಮೊದಲು ನಮ್ಮ ನಾಟಕ ಪ್ರೀತಿಯಲ್ಲಿ ಇರೋಲೇಕಾಗುತ್ತೇ ಇರ್ಲಿಲ್ಲ, 5:30 ಶುರುವಾಗುತ್ತೆ, ಅದು 6:30 ಮುಗಿಯುತ್ತೆ. ಇನ್ನೊಂದು ಡ್ರಾಮಾ 6:30 ಶುರುವಾಗಿ ಏನೋ ಅದೊಂದು 1 hour ಹೋಗುತ್ತೆ. ಫಸ್ಟ್ ನಮ್ದು, ನೆಕ್ಸ್ಟ್ ಸಂದರ್ಭ. ಪ್ರೀತಿಯಲ್ಲಿ ಇರೋಲಕ್ಕೆ ಗೊತ್ತೇ ಇರಲಿಲ್ಲ, ಒಂದು ಒಂದು ಕಾಮಿಡಿ ಡ್ರಾಮಾ ಏನಿದೆ, ಅದರಲ್ಲಿ ಎಷ್ಟು ಜನ ಆಕ್ಟರ್ಸ್ ಇದ್ದಾರೆ? ಓ, ತುಂಬಾ ದೊಡ್ಡ ಕ್ಯಾಸ್ಟಿಂಗ್ ಅದು. ಒಂದು 18 ಇದ್ದಾರೆ ಎಲ್ಲ ಸೇರಿ. 18 18 ಕಲರ್ಫುಲ್ ಕ್ಯಾರೆಕ್ಟರ್ಸ್, ಎಲ್ಲಾರ್ದು ಪ್ರತಿಯೊಬ್ಬರದು ಕ್ಯಾರೆಕ್ಟರ್ ಇಷ್ಟೇ ಬಂದ್ರು, ತುಂಬಾ ಕಲರ್ಫುಲ್ ಆಗಿದೆ ಪ್ರತಿಯೊಬ್ಬರದು, ಚೆನ್ನಾಗಿದೆ. ವಾವ್, ಓಕೆ. ಅದೀಗ ನೀವು 18 ಅಂದ್ರೆ, ನೀವು ಎರಡು ಪ್ರೇಮ ಕಥೆ ಅಂತ ಹೇಳಿದ್ರಿ, 18 ಅಂತ ಇದ್ದೀರಾ. ಸೊ ನನಗೇನೋ ಫುಲ್ ಟ್ವಿಸ್ಟ್ ಇದೆ ಅನಿಸ್ತಾ ಇದೆ ಈ ನಾಟಕದಲ್ಲಿ. ನೀವು ಸ್ಕ್ರಿಪ್ಟ್ ಹೇಳ್ಬೇಡಿ ಈಗ, ನಾ ಖಂಡಿತ ನೋಡಕ್ಕೆ. ಯಾಕೆಂದ್ರೆ ಪ್ರತಿಯೊಂದು ಹೆಜ್ಜೆಗೆ ಏನಾಗುತ್ತಿದೆ ಏನಾಗ್ತಿದೆ ಅಂತ ಪ್ರೀತಿ ಒಂದ್ ಕಡೆ ನಡೀತಿರುತ್ತೆ, ಆ ಪ್ರೀತಿ ಮಧ್ಯದಲ್ಲಿ ಇನ್ನು ಏನೇನೋ ನಡೀತಾ ಇರತ್ತೆ ಅಲ್ಲಿ. ಅದ್ಯೋ, ಆ ಪ್ರೀತಿ ಎಲ್ಲ ಹೇಗೆ ಎಂಡ್ ಆಗತ್ತೆ ಗೊತ್ತಿಲ್ಲ. ಸೊ ನೀವು ಡೈರೆಕ್ಟ್ ಮಾಡ್ತಿದ್ರಾ ಅದು? ಹೌದು, ನಾನೇ. ಹೌದು ಹೌದು, ಅದು ಡೈರೆಕ್ಷನ್ ನಾನು ಮಾಡ್ತಿರ್ತ. ನಾನು ಆಕ್ಟಿಂಗ್ ಅದ್ ಗೊತ್ತಿಲ್ಲ, ಬಂದು ನೋಡಿ ಸ್ಟೇಜ್ ಮೇಲೆ. ಈಗಲೇ ಹೇಳಕ್ ಆತ, ನಾನ್ ಏನ್ ರೋಲ್ ಮಾಡ್ತಿದೀವಿ ಏನು ಅಂತ ಬರ್ಬೇಕಲ್ವಾ. ಇದು ಕಾಮಿಡಿ ಸಸ್ಪೆನ್ಸ್ ಹಂಗಾದ್ರೆ ಇದು? ಹೌದು, ನೀವು ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ದೀರಾ. ಸೊ ಅದಕ್ಕೆ ಹಂಗ ಹೇಳಿದೆ ನಾನು. ಓಕೆ, ಸೊ ನೀವು ಓಸ್ಯಾಟ್ ಒಟ್ಟಿಗೆ ಏನಕ್ಕೆ ಅಂದ್ರೆ, ಈಗ ಓಸ್ಯಾಟ್ ಅಂತ ಮಾತಾಡ್ತಾ ಇದ್ದೆ ನಾನು ರವಿಶಂಕರ್ ಜೊತೆ ಮಾತಾಡ್ಬೇಕು ಸ್ವಲ್ಪ ತಲೆ. ಸೊ ಅವರೊಟ್ಟಿಗೆ ಯಾಕೆ ನೀವು ಒಂದು ಈ ಒಂದು ಕೊಲಾಬರೇಷನ್ ಮಾಡ್ತಾ ಇದ್ದೀರಾ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ರೀಸನ್ ಏನಿಲ್ಲ ರೀ, ನಾವು ಪ್ರತಿಯೊಂದು ಡ್ರಾಮಾ ಇದ್ವರೆಗೂ ನಾವು ಮಾಡ್ಕೊಂಡ್ ಬಂದಿರೋದ್ರದ್ದು, ನಮ್ದು ಕೂಡ ನಾನ್ ಪ್ರಾಫಿಟ್. ಅಂಡ್ ನಾವು ಏನೋ ಒಂದು ಜನನ ಎಂಟರ್ಟೈನ್ ಮಾಡುವಾಗ ಒಂದ್ 4 ಬಂದ್ರೆ, ಆ ಒಂದ್ 4 ಒಂದು ಒಳ್ಳೆ ಕಾಸ್ಗೆ ಉಪಯೋಗಿಸ್ಬೇಕು ಅಂತ ನನಗೆ ಇದೆ. ಅದು ಒಳ್ಳೇದು, ಒಳ್ಳೆ ಕಾರ್ಯಕ್ಕೆ ಕೊಡೋಣ, ಅದಷ್ಟು ಮಾಡೋಣ ಅಂತ. ಅದರಲ್ಲಿ ಮುಂಚೆ ನೇಪಾಳ್ಗೆ ಫಸ್ಟ್ ಟೈಮ್ ಮಾಡಿದಾಗ ನೇಪಾಳಲ್ಲಿ ಅರ್ಥಕ್ವೇಕ್ ಆದಾಗ ಅದಕ್ಕೆ ಕೊಟ್ವಿ. 2 ಆದಾಗ ಧಾರವಾಡದಲ್ಲಿ ಒಂದು ಸ್ಕೂಲ್ಗೆ ಅದು ಮಾಡಿದ್ವಿ. ಅಂಡ್ 3 ನಾನು ಓಸಾಯ್ತು. ಮಕ್ಕಳಿಗೆ ಶಾಲೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಅಲ್ವಾ, ಅದನ್ನ ವಿದ್ಯಾದಾನ ಅಂತ ಹೇಳ್ತಾರಲ್ಲ, ತುಂಬಾ ಒಳ್ಳೆ ಇದು. ಅದನ್ನ ನಾವು ಈ ಸತಿ ತಗೊಂಡು ಒಳ್ಳೆ ಕಾಸ್ ವಿದ್ಯಾದಾನ ಮಾಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಅದ್ ಎಷ್ಟು ದುಡ್ಡು ಬರುತ್ತೋ ಅದನ್ನ ಒಂದ್ ಒಳ್ಳೆ ಇದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಸತಿ ನಾವು ಕೇಳಿದ್ವಿ ನಿಮಗೆ ಕೊಡ್ಬೇಕು ಅಂತ ಇದೀವಿ ಅಂತ. ಅವರು ನಮ್ ಜೊತೆ ತುಂಬಾ ಖುಷಿಯಾಗಿ ಕೈ ಜೋಡಿಸ್ತಾ ಇದ್ದಾರೆ, ರವಿಶಂಕರ್ ಭೈರಪ್ಪ ಗೌಡ ಅವರು ಕೂಡ, ಮತ್ತೆ ಹೋಲ್ ಟೀಮ್ ಹೊಸ ಟೀಮ್ ನಮ್ ಜೊತೆಗೆ ಬಹಳ ಚೆನ್ನಾಗಿ ಕೈ ಜೋಡಿಸ್ತಾ ಇದಾರೆ. ಒಂದು ಮಕ್ಕಳಿಗೆ ನೋಡಿ, ಅವ್ರು ಹೇಳ್ತಿದ್ದಂಗೆ ಮರದ ಕೆಳಗಡೆ ಕುತ್ಕೊಂಡು ಪಾಠ ಕಲಿತಾರೆ ಅಂತಂದ್ರೆ ತುಂಬಾ ಒಂಥರ ಬೇಜಾರಾಗತ್ತೆ ನಮ್ಗೆ. ಒಂದು ನೆರಳು, ಒಂದು ಗಾಳಿ ಮಳೆ, ಅದರಿಂದ ಬಿಸಿಲು, ಇದ್ರಲ್ಲೆಲ್ಲ ಕುತ್ಕೊಂಡು ಪಾಪ ಮಕ್ಕಳುಗಳು ಕಲಿಯೋದಕ್ಕೆ ಒಂದು ಏನೋ ಒಂದು ನೆರಳು ಕೊಡ್ಸೋಣ, ಅಷ್ಟೇ ನಮ್ ಕೈಲಾಗೋದು. ಮಕ್ಕಳಲ್ಲಿ ಎಷ್ಟೋ ಜನ ಇನ್ವೆಂಟರ್ಸ್ ಇರ್ಬೋದು, ಎಷ್ಟೋ ಜನ ಸೈಂಟಿಸ್ಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು ಅಲ್ವಾ? ಖಂಡಿತ, ಖಂಡಿತ, ಖಂಡಿತ. ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಸೊ ನಮ್ ಟೀಮ್ ನವರೆಲ್ಲ ನಮ್ಗೆ ತುಂಬಾ ಖುಷಿ ಆಗತ್ತೆ. ಅದಕ್ಕೆ ನೀವೆಲ್ಲ ಬಂದು ಸಪೋರ್ಟ್ ಮಾಡಿ, ನಮ್ದು ಖರ್ಚೆಲ್ಲ ತುಂಬಾ ಮಿನಿಮಮ್ ಇಟ್ಕೋತೀವಿ ನಾವು.
ತುಂಬಾ ಅದ್ಧೂರಿ ಆಡಂಬರದ ಮಾಡಕ್ ಹೋಗಲ್ಲ. ಎಲ್ಲ ನಾವು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರು ತುಂಬಾ ಕಮ್ಮಿ ಖರ್ಚಲ್ಲಿ ನಾವು ಡ್ರಾಮಾ ಮಾಡ್ತಾ ಇದೀವಿ. ಅದು ಒಂದು ಅನದರ್ ಇಂಪಾರ್ಟೆಂಟ್ ಥಿಂಗ್. ಟೀಮ್ ಬಗ್ಗೆ ಮಾತಾಡ್ತಾ ಇದ್ರಿ, ಟೀಮ್ ಅಲ್ಲಿ ನಿಮ್ ಟೀಮ್ ಅಲ್ಲಿ ಒಬ್ರು ಇದಾರೆ ಅಶ್ವಿನಿ ಅಂತ. ಸೊ ನಾವೀಗ ಅಶ್ವಿನಿ ಅವ್ರ ಹತ್ರ ಸ್ವಲ್ಪ ತಲೆ ಮಾತಾಡೋಣ. ಅವ್ರ ಹತ್ರ ಮಾತಾಡೋ ಮುಂಚೆ ಒಂದು ಚಿಕ್ಕದ ಒಂದು ಸೂಪರ್ ಬ್ರೇಕ್ ತಗೋಣ. ಆ ಬ್ರೇಕ್ ಅಲ್ಲಿ ಅಂತೂ ಒಳ್ಳೆ ಹಾಡು ಕೂಡ ಹಾಕೋಣ. ಅದರಲ್ಲಿ ನೋಡಿ ಬಣ್ಣದ ವೇಷ ಅಂದ್ರೆ ಬಣ್ಣ ನನ್ನ ಒಲವಿನ ಬಣ್ಣ, ಆ ಒಂದು ಸಖತ್ ಹಾಡು ಹಾಕ್ತೇ ಇರೋಕೆ ಆಗುತ್ತಾ? ಬಂಧನ ಮೂವಿಯಿಂದ ಹಾಡು ಹಾಕ್ತಾ ಇದ್ದೀನಿ ಬಣ್ಣ ನನ್ನ ಒಲವಿನ ಬಣ್ಣ. ನೀವು ಕೂಡ ಹಾಮ್ ಮಾಡ್ಬೋದು ನನ್ನ ಜೊತೆ, ಏನು ನಾಚ್ಕೊಳ್ಬಿಡಿ. ನೀವು ಕೇಳ್ತಾ ಇದ್ರ ನಮ್ಮ ರೇಡಿಯೋ ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಅಮೆರಿಕದ ಪಯಣಿಗ. ನಾನು ಮಾತಾಡ್ತಾ ಇದ್ದೀನಿ ಬಣ್ಣದ ವೇಷ ಟೀಮ್ ಜೊತೆ. ಒಳ್ಳೆ ಕಾಮಿಡಿ ಶೋ ತೊಗೊಂಬರ್ತಾ ಇದ್ದಾರೆ ವೀಕೆಂಡಲ್ಲಿ, May 18th ದಿನ. ಅದು ಏನು ಏಕೆ ಯಾಕೆ ಅಂತ ನನ್ನ ಮಾತುಕತೆ ಮುಂದುವರಿಸ್ತಾ ಇದ್ದೀನಿ. ಅಶ್ವಿನಿ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಹಲೋ, ನಮಸ್ಕಾರ ರವಿ. ನಮಸ್ಕಾರ ಅಶ್ವಿನಿ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಅಶ್ವಿನಿ, ಸೊ ಹೆಂಗ್ ಅನಿಸ್ತಾ ಇದೆ ಈ ಒಂದು ಬಣ್ಣದ ವೇಷದೊಟ್ಟಿಗೆ ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ? ಸೊ ಈ ಒಂದು ಟೀಮ್ ನೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿ ಈ ತರ ಒಂದು ಒಳ್ಳೊಳ್ಳೆ ನಾಟಕಗಳನ್ನು ಪದ್ಮ ಕಡೂರು ಅವರು ಏನು ಟೀಮ್ ಒಂದು ಕೊಡ್ತಾ ಇದೆ, ಅವ್ರ ಟೀಮ್ ಕೆಲಸ ಮಾಡ್ತಾ ನಿಮ್ಗೆ ಅನ್ಸುತ್ತೆ? ಹೌ ಡು ಯು ಫೀಲ್ ಅಬೌಟ್ ಇಟ್? ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಅನ್ಸುತ್ತೆ. ಸೊ ಈ ಸತಿ ಅವರು ಪ್ರೀತಿಯಲ್ಲಿ ಇರೋ ಲೆಕ್ಕ ಗೊತ್ತೇ ಇರಲಿಲ್ಲ ಅನ್ನೋ ನಾಟಕವನ್ನ ತಂದಿದ್ದಾರೆ. ನಾನು ಅನ್ಫಾರ್ಚುನೇಟ್ಲಿ ಅದರಲ್ಲಿ ಸ್ಟೇಜ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ, ಆದ್ರೆ ಆಫ್ ಸ್ಟೇಜ್ ಆದಷ್ಟು ಪ್ರಯತ್ನ ಮಾಡೋಣ ಅಂತ ಅವ್ರಿಗೆ ಬೆಂಬಲ ಆಗಿ ಹೇಳ್ತಿದ್ದೀನಿ. ನಾನು ಮಾರ್ಕೆಟಿಂಗ್ ಅಂಡ್ ಟಿಕೆಟ್ ಸೇಲ್ಸ್ ಮಾಡ್ತಾ ಇದ್ದೀನಿ ರವಿ. ಅಂಡ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಇನ್ ದ ಬ್ಯಾಕ್ ಗ್ರೌಂಡ್. ಯಾಕಂದ್ರೆ ನಾವು ಇಷ್ಟೊಂದು ಅದ್ಭುತವಾದ ಹಾಸ್ಯ ನಾಟಕಗಳನ್ನ ತಗೊಂಡ್ಬರ್ತಾ ಇದ್ದೀವಿ, ಒಂದು ಇಂಡಿಯಾದಿಂದ, ಒಂದು ನಮ್ಮ ಲೋಕಲ್ ಬಣ್ಣದ ವೇಷದಿಂದ. ಆದ್ರೆ ಜನಕ್ಕೆ ಆ ವಿಷಯ ಗೊತ್ತಾಗ್ಬೇಕು, ಆ ವಿಷಯ ತಲುಪ್ಬೇಕು ಅನ್ನೋದು ತುಂಬಾ ಮುಖ್ಯ. ಇಲ್ಲಾಂದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಜನ ಬರದೆ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ಜನರನ್ನ ಕರ್ಕೊಂಡ್ಬರ್ಬೇಕು, ಹೌಸ್ ಫುಲ್ ಮಾಡಿಸ್ಬೇಕು, ಪ್ರತಿಯೊಂದು ಸೀಟಲ್ಲೂ ಒಂದು ಆಡಿಯನ್ಸ್ ಇರ್ಬೇಕು, ನೋಡಿ ಎಂಜಾಯ್ ಮಾಡ್ಬೇಕು ಶೋನ ಅನ್ನೋದು ನನ್ನ ಆಸೆ. ಸೊ ಈ ವಿಷಯನ ವಿ ಹ್ಯಾವ್ ಟು ಸ್ಪ್ರೆಡ್ ದ ವರ್ಡ್. ಯು ಆರ್ ಹೆಲ್ಪಿಂಗ್ ಅಸ್ ಟುಡೇ ಆನ್ ದ ರೇಡಿಯೋ ಫಾರ್ ದಿಸ್, ಸೊ ಥ್ಯಾಂಕ್ ಯು ಫಾರ್ ದಟ್. ಈಗ ನೀವು ಒಂದು ಮಾತಾಡ್ತಾ ಇದ್ದೀವಿ ಮಕ್ಕಳಿಗೆ ಬಗ್ಗೆ, ಈ ಶೋ ಆಗ್ತಾ ಇರೋದು ಎಲ್ಲಿ, ಯಾವಾಗ, ಟಿಕೆಟ್ ಪ್ರೈಸ್ ಏನು, ಹಾಗೆ ಎಷ್ಟೊತ್ತಿಗೆ ಹೇಳ್ತೀರಾ ಇನ್ಫಾರ್ಮೇಶನ್? ಯಾ, ಗ್ರೇಟ್ ಕ್ವಶನ್ ರವಿ. ಸೊ ಶೋ ನಡೀತಾ ಇರೋದು ಸ್ಯಾಟರ್ಡೇ ಶನಿವಾರ May 18th ಸಾಯಂಕಾಲ 5:00 ಸಾಂತಾ ಕ್ಲಾರಾ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ನಲ್ಲಿ. ಸೊ ಇಲ್ಲೇ ನಮ್ಮ ಏರಿಯಾದಲ್ಲಿ. ಅಂಡ್ ಅದ್ರದ್ದು ಆಕ್ಚುಲಿ 5:30 ಫಸ್ಟ್ ಶೋ ಆಗೋದು ನಮ್ಮ ಬಣ್ಣದ ವೇಷದವರ ತಂಡದಿಂದ ಪ್ರೀತಿಯಲ್ಲಿ ಇರೋ ಲೆಕ್ಕ ಗೊತ್ತೇ ಇರಲಿಲ್ಲ. ಅದು ಆಲ್ಮೋಸ್ಟ್ 6:30 ತನಕ ನಡೆಯುತ್ತೆ. ಅಂಡ್ ಆಫ್ಟರ್ ಅ ಹಾಫ್ ಎನ್ ಅವರ್ ಬ್ರೇಕ್ ವಿ ವಿಲ್ ಬಿ ಗೆಟಿಂಗ್ ಆನ್ ಸ್ಟೇಜ್ ಕೈಲಾ ಸಂಸಾರ, ವಿಚ್ ವಿಲ್ ಬಿ ಪ್ರೆಸೆಂಟೆಡ್ ಬೈ ದ ಅವರ್ ಪ್ರೊಫೆಷನಲ್ ದಿಗ್ಗಜರಾದ ಸುಂದರ್ ಹಾಗೂ ವೀಣಾ ಅವರು. ಸೊ ನಿಮ್ಗೆ there will be a food break in between, lots of booths to explore, sponsors booths to explore, so all that is coming into picture. Very nice. So ticket price any there? Ticket price is, we have three prices actually, $25 to $35 andre inno sulpa hatradinda noduvantha seating irutte, amele $50 andre you will be almost like a VIP chair irutte nimge in the front row, so that you can actually feel the emotions directly on stage will reach you. So $25, $35, and $50. Ivaga latest news eno andre $25 tickets are selling out really fast, and I'm really happy about that. $35 ticket next ಬರ್ತಾ ಇರೋದು. ಸೊ ಜನಕ್ಕೆ ಬರೋ ಆಸಕ್ತಿ ಇದ್ರೆ ದಯವಿಟ್ಟು ಇವಾಗ್ಲೇ $25 ಕಾಂಟ್ಯಾಕ್ಟ್ ಮಾಡಿ ನಮ್ಗೆ, ಅಂಡ್ ವಿ ಕ್ಯಾನ್ ರಿಸರ್ವ್ ಇಟ್ ಫಾರ್ ಯು. ಕೇಳ್ತಾ ಇದ್ರಲ್ಲ ಅಶ್ವಿನಿ ಏನು ಡೀಟೇಲ್ಸ್ ಕೊಡ್ತಾ ಇದಾರೆ, ಆ ಒಂದು ಶನಿವಾರ ಸೂಪರ್ ಡೇಸ್, ಈಗೆಲ್ಲ ಸನಿ ಆಗಿದೆ, ತುಂಬಾ ಚೆನ್ನಾಗಿದೆ. ಶನಿವಾರ ಕೂಡ ನೀವು ಸಂಡೇ ಆರಾಮಾಗಿ ಮನೆ ಆರಾಮಾಗಿ ರೆಸ್ಟ್ ತಗೊಳ್ಬಹುದು. ಶನಿವಾರ May 18th ಮರಿಬೇಡಿ, ಸೂಪರ್ ಆಗಿರೋ ನಾಟಕಗಳು ಆಗ್ತಾ ಇದಾವೆ ಬೇರೆಯಲ್ಲಿ. ನಮ್ಮದೇ ಬಣ್ಣದ ವೇಷ ತಂಡದಿಂದ ನೀವು ಹಾಡಾಡ್ಕೊಂಡೇ ಬರ್ಬೋದು ಅಲ್ಲಿಗೆ ಥಿಯೇಟರ್ಗೆ, ಕರೆಕ್ಟಾ? ಸೊ ಹಾಗೆ ನಮ್ಮ
ಹೇಳಿ ಹೇಳಿ. ಯಾ ಸೊ ಜಸ್ಟ್ ಇನ್ಫಾರ್ಮಿಂಗ್ sulekha.com/banna ಅದ್ರಲ್ಲಿ ಹೋದ್ರೆ they can buy the tickets online, illa andre one of us can keep reserved physical tickets for them if nam contact idre avarge, illa andre sulekha.com/banna ಓಕೆ ಸುಲೇಖಾ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ sulekha.com ನಿಮಗೆಲ್ಲ ಗೊತ್ತಿರ್ಬೋದು ಟಿಕೆಟಿಂಗ್ ವೆಬ್ಸೈಟ್ ಅದು /banna BANNA. ಸೊ ನೋಟ್ ಮಾಡ್ಕೊಂಡ್ರಲ್ಲ ಹಾಗೆ ಈಗ ಒಂದು ಸೂಪರ್ ಆಗಿರುವ ಹಾಡಾಗ್ತಾ ಇದ್ದೀರಿ, ಕುಣಿದಾಡೋಣ ಅಲ್ವಾ ಏನಂತೀರಾ? ಸೊ ಅದಕ್ಕೆ ಈಗ ಒಂದು ಹಾಡು, ಈ ಹಾಡು ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ಮೂವಿದು ಬಾರೆ ಬಾರೆ ಕಲ್ಯಾಣ ಮಂಡಪಕ್ಕೆ ಬಾ. ನೀವು ಕೇಳ್ತಾ ಇದೀರಾ ನಮ್ಮ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಈ ಕೈಕಾ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಈ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ನೀವ್ ಕೇಳ್ತಾ ಇದ್ದೀರಾ ಅಮೆರಿಕಾದ ಪಯಣಿಗ ಆರ್ಜೆ ರವಿಕಿರಣ್ ಜೊತೆ. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ನಾನು ಮಾತುಕತೆ ಮುಂದುವರಿಸ್ತಾ ಇದ್ದೀನಿ ಪದ್ಮ ರಾವ್ ಹಾಗೂ ಅಶ್ವಿನಿ ಜೊತೆ. ಪದ್ಮ, ಈಗ ಒಂದು ಬಣ್ಣದ ವೇಷ ಮಾಡ್ತಾ ಇದ್ದೀರಾ, ಈ ಒಂದು ಪ್ರೀತಿಯಲ್ಲಿ ಗೊತ್ತೇ ಇರಲಿಲ್ಲ, ಆ ಒಂದು ನಾಟಕಕ್ಕೆ ನೀವು ಯಾವ ಥರ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಅದು ಹೇಳಿದ್ರಿ ಈಗ ಲಾಫ್ಟರ್ ಅಂತ ಹೇಳಿದ್ರಿ, ಸೊ ಹೌ ಡು ಯು ಯುನೋ ಪ್ಲಾನ್ ಆನ್ ಕೀಪಿಂಗ್ ಪೀಪಲ್ ಎಂಗೇಜ್ಡ್ ಫಾರ್ 1 hour 15 minutes? ನಗು ತಮ್ಮ ಇರೋ ಆಫೀಸ್ ಸ್ಟ್ರೆಸ್, ಮತ್ತೆ ಏನೇನೋ ವರೀಸ್ ಇರ್ಬೋದು, ಆಫೀಸ್ ಸ್ಟ್ರೆಸ್ ಇರ್ಬೋದು, ಎಲ್ಲ ಪಕ್ಕಕ್ಕಿಟ್ಟು ಒಂದೂವರೆ ಗಂಟೆ ಕಾಲ ಚೆನ್ನಾಗಿ ನಕ್ಕೆ ಬೇರೆ ಯಾವುದೋ ಲೋಕದಲ್ಲಿ ಹೋಗಿ ವಾಪಸ್ ಬರ್ಬೋದು. ಅದನ್ನ ಬೇರೆ ಭರವಸೆ ಕೊಡ್ತೀನಿ ನೋಡಿ. ನಕ್ರೆ ನಮ್ಮ ಮುಖದಲ್ಲಿರೋ ಎಲ್ಲ ಮಸಲ್ಸ್ ಎಕ್ಸಸೈಸ್ ಆಗುತ್ತಂತ ಗೊತ್ತಾ ನಿಮಗೆ? ಖಂಡಿತ ರೀ, ಖಂಡಿತ ನಗಬೇಕು ಅಲ್ಲ, ನಗು ತುಂಬಾ ಮುಖ್ಯ. ಒಂದು ಒಂದು ಒಂದೂವರೆ ಕಾಲ ಗಂಟೆ ಕಾಲ ನೀವು ಹೇಗೆ ಟೈಮ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಲ್ಲ, ನಕ್ಕೊಂಡು ಎದ್ದೋಗ್ತೀರ. ಆಮೇಲೆ ಕೈಲಾಸಂ ಸಂಸಾರನು ಅಷ್ಟೇ ಕೂಡ, ಇಟ್ಸ್ ಕ್ಲಾಸಿಕ್ ಡ್ರಾಮಾ, ಅದು ಕೂಡ ಕಾಮಿಡಿನೇ, ಎರಡೂ ಕಾಮಿಡಿ. ಒಂದು 3 ಗಂಟೆ ಕಾಲ ನಕೊಂಡು ಎಲ್ಲಾ ನಿಮ್ಮ ಸ್ಟ್ರೆಸ್ ಗಳು ಎಂಟರ್ಟೈನ್ಮೆಂಟ್. ಒಂದ್ ವಿಷಯ ಹೇಳ್ಬೇಕು ಅಂದ್ರೆ, ಇತ್ತೀಚೆಗೆ ಕನ್ನಡ ನಾವು ಬೇರೆಯ ಡ್ರಾಮಾ ನೋಡಿದೀವಿ, ಎಷ್ಟೊಂದು ಒಳ್ಳೆ ಒಳ್ಳೆ ನಾಟಕಗಳು ಬಂದಿವೆ, ಆದ್ರೆ ಕಾಮಿಡಿ ನೋಡಿ ತುಂಬಾ ದಿನ ಆಯ್ತು ಅನ್ಸ್ತಾ ಇದೆ ಯಾಕೋ ನಂಗೆ. ಸೊ ಆಫ್ಟರ್ ವಾರಿ ಐ ಆಮ್ ಹ್ಯಾಪಿ ಟು ಕಾಮಿಡಿ ಬಂದ ತುಂಬಾ ದಿವಸ ಆಗಿದೆ ರೀ ಕಾಮಿಡಿ, ಅದಕ್ಕೋಸ್ಕರ ಬನ್ನಿ. ಇದು ಫ್ಯಾಮಿಲಿ ಡ್ರಾಮಾ ಇದು, ಆಯ್ತಾ? ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಒಂದು ಹಾಡ್ ಇರದೆ, ಏನೋ ಒಂದ್ ಪುಟ್ ಡ್ಯಾನ್ಸ್ ತರ ಇರದೆ, ಎಲ್ಲಾ ತರಾನು ಇದೆ. ನೀವು ಹಾಡು ಡ್ಯಾನ್ಸ್ ನಂಗೆ ಇದೆಲ್ಲ ಈ ತರ ಎಫರ್ಟ್ ಹಾಕ್ತಿರಲ್ಲ ಪದ್ಮ, ನಿಮ್ಮ ಬಣ್ಣದ ವೇಷ ಟೀಮ್ ಕಡೆಯಿಂದ ಎಷ್ಟು ಈಸಿ, ಎಷ್ಟು ಕಷ್ಟ ಇದೆ ಈ ತರ ಒಂದು ಸ್ಟೇಜ್ ಸೆಟ್ಅಪ್ ಮಾಡೋದು, ಲೈಟಿಂಗ್ಸ್ ಇರ್ಬೋದು, ಸೌಂಡ್ ಇರ್ಬೋದು, ಆಕ್ಟ್ರೆಸ್ ಎಲ್ಲ ನೋಡಿ, ಎಲ್ಲ ಕೇಳಿದ್ರೆ ಗೊತ್ತಿರ್ಬೋದು ಎಲ್ಲ ಆಕ್ಟ್ರೆಸ್ ಏನಿದ್ದಾರೆ ಅವರೆಲ್ಲ, ಅವ್ರಿಗೆ ಬೇರೆ ಪ್ರೊಫೆಷನ್ ಕೂಡ ಇದೆ ಅಲ್ವಾ, ಎಲ್ಲರೂ ದೇರ್ ವರ್ಕಿಂಗ್ ಪ್ರೊಫೆಷನಲ್ಸ್, ದೇ ಡು ಇಟ್ ಆಸ್ ಅ ಹಾಬಿ. ಅವರನ್ನೆಲ್ಲ ಒಟ್ಟಾಕ್ಬಿಟ್ಟು ಈ ತರ ಒಂದು ಪ್ರಯತ್ನ ಮಾಡಿ, ಅಶ್ವಿನಿ ನೀವು ಕೂಡ ರೈಟ್, ನೀವೆಲ್ಲ ಈ ತರ ಒಂದು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀರಾ, ಅಷ್ಟು ಈಸಿ ಇಲ್ಲ ಅದು. ಹೆಂಗ್ ಪ್ಲಾನ್ ಮಾಡ್ತೀರಾ ಪದ್ಮಾ ಇದೆಲ್ಲ? ನನಗಂತೂ ತುಂಬಾನೇ ಓ ಮೈ ಗಾಡ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್ ರವಿ, ಥ್ಯಾಂಕ್ಸ್ ಸೋ ಮಚ್ ಕೇಳಿದ್ದಕ್ಕೆ. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗೋ ಅಷ್ಟೊಂದು ಹಾರ್ಡ್ ವರ್ಕ್ ಯಾರನ್ನು ಅಷ್ಟೊಂದು ನೋಟಿಸ್ ಮಾಡಲ್ಲ. ಬಟ್ ನೀವು ಹೇಳ್ದಂಗೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್, ತುಂಬಾ 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 ಎಫರ್ಟ್ ಹಾಕ್ಬೇಕಾಗತ್ತೆ. ಎಲ್ಲಾರ್ಗೂ ಅವ್ರವ್ರ ಪ್ರೊಫೆಷನ್ ಇರುತ್ತೆ, ಅದರಿಂದ ಅವರು ಸಮಯ ಮಾಡ್ಕೊಂಡು ಬಂದು ದಿನಗಟ್ಲೆ ವಾರಗಟ್ಲೆ ರಿಹರ್ಸಲ್ಸ್ ಮಾಡ್ಬೇಕು, ಅದು ಅಲ್ಲದೆ ಸ್ಟೇಜ್ ಸೆಟಪ್ ಮಾಡೋ ಕೂತ್ಕೊಂಡು ಅದ್ರ ಕೆಲಸ ಮಾಡ್ಬೇಕು, ಲೈಟಿಂಗ್ ವಿಷಯವಾಗಿ, ಸೌಂಡ್ ವಿಷಯವಾಗಿ, ಹಾಡ್ ಹೇಳಿಸಿ, ಮ್ಯೂಸಿಕ್ ಹಾಕ್ಸಿ, ಸಿಕ್ಕಾಪಟ್ಟೆ ಕೆಲಸ ಇದೆ. 3 months ಪ್ರಾಜೆಕ್ಟ್, 3 months ಪ್ರಾಜೆಕ್ಟ್ ರವಿ ಅವರೇ, ಅಂಡ್ 3 months. ಸೊ ನನಗೆ ಅದೇ ಹೇಳ್ದಂಗೆ, ನಾನು ಡೈರೆಕ್ಟ್ ಮಾಡಿದ್ರು, ಇವಾಗ ನಮ್ಮ ಅಶ್ವಿನಿ ಶರ್ಮಾ ಮಾರ್ಕೆಟಿಂಗ್ ಅಲ್ಲಿ ಇದ್ದಾಳೆ, ಮತ್ತೆ ಅಶ್ವಿನಿ ಬಿ ಕೆ, ನೀವು ಸ್ಟೇಜ್ ಎಲ್ಲ ಏನ್ ಮಾಡ್ತೀನಿ ಅಂದ್ರೆ ಅಶ್ವಿನಿ ಬಿ ಕೆ ನಮ್ಗೆ ಒಳ್ಳೆ ಸ್ಟೇಜ್ ಮ್ಯಾನೇಜರ್, ಅವಳು ಸೆಟ್ ಮ್ಯಾನೇಜರ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಒಳ್ಳೆ ಸೆಟಪ್ ತರ್ತಾಳೆ ಸ್ಟೇಜ್ ಮೇಲೆ. ಓಯ್ಯಾ, ಆಮೇಲೆ ಲೈಟಿಂಗ್ ಮಾಡೋರು ಶ್ರೀಶಾ ಅಂತ, ಮತ್ತೆ ವಿಕ್ರಮ್ ಹೊಳ್ಳ, ಇವರೆಲ್ಲ ನಮ್ಗೆ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರು ಬಂದು ಟೆಕ್ನಿಕಲ್ ಪೀಪಲ್, ಎಷ್ಟು ಚೆನ್ನಾಗಿ ಆ ಲೈಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಮಾಡ್ತಾರೆ. ಸೊ ಇವರೆಲ್ಲ ನನಗೆ, ಇವರೆಲ್ಲ ಒಂದು ಇದೆಲ್ಲ ಒಂದು ಟೀಮು, ಒಂದು ಬಿಗ್ ಪ್ರಾಜೆಕ್ಟ್, ತುಂಬಾ ಇದು ವರ್ಕ್ ಇದೆ ಇದು ಇದರಲ್ಲಿ. ಅಂದ್ರೆ ನಿಮಗೆ ವರ್ಕ್, ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ದಿಸ್ ಅಂದ್ರೆ,
ನಿಮಗೆ ಕಷ್ಟ ಅನ್ಸಲ್ಲ, ಯು ಎಂಜಾಯ್ ಡೂಯಿಂಗ್. ಹೌದು, ಯು ಲೈಕ್ ವಾಟ್ ಯು ಡೂ, ಅಬ್ಸಲ್ಯೂಟ್ಲಿ. ನೋಡಿ, ಜನಕ್ಕೆ ನಂಬರ್ ಒನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನೀ ಹೊಳಗೆ ನಗ್ತಾರೆ, ಫುಲ್ ನಗ್ತಾರೆ. ನಂಗಂತೂ ನಗೋದಾದ್ರೆ ತುಂಬಾನೇ ಇಷ್ಟ. ನೀನು ಆಲ್ರೆಡಿ ನೋಡಿರ್ಬೋದು, ಕೇಳಿರ್ಬೋದು, ಈಗ ಮಾತಾಡ್ತಾ ಎಲ್ಲರಿಗೂ ಯಾರಿಗೆ ಇಷ್ಟ ಅಲ್ಲ, ಯಾಕೆ ಮುಖ ಸಿಂಡರ್ಸ್ಕೊಂಡು ಇರಬಾರ್ದು ಯಾವಾಗ, ನಾವು ನಗ್ತಾನೆ ಇರ್ಬೇಕು. ಲೈಫ್ ಅಲ್ಲೇ ಅದು ಇಂಪಾರ್ಟೆಂಟ್, ಲೈಫ್ ಇಸ್ ಶಾರ್ಟ್. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ ರೈಟ್. ಸೊ ನೋಡಿ, ಕೇಳಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಪದ್ಮ ಇರ್ಬೋದು ಅಥವಾ ನಮ್ಮ ಅಶ್ವಿನಿ ಅವರು ಇರ್ಬೋದು. ಮಿಸ್ ಮಾಡ್ಕೊಳ್ಬೇಡಿ, ಇದು May 18th ಇಲ್ಲೇ ಸಾಂತಾ ಕ್ಲಾರಾದಲ್ಲಿ ಆಗ್ತಾ ಇದೆ. ತುಂಬಾ ಒಳ್ಳೆ ನಾಟಕಗಳು, ಐ ಆಮ್ ಶೋರ್ ಯುಲ್ ಎಂಜಾಯ್ ಇಟ್. ಹಾಗೆ ನಾ ಹೋಗ್ತಾ, ಮತ್ತೆ ಏನಿಸ್ತಾ ಇದೆ ನಿಮ್ಮಿಬ್ಬರಿಗೂ ಮಾತಾಡ್ತಾರೆ ನೋಟಿಗೆ ಶೋದಲ್ಲಿ? ಡಿಡ್ ಯು ಗೈಸ್ ಲೈಕ್ ಇಟ್? ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರವಿ, ತುಂಬಾ ಚೆನ್ನಾಗಿ. ಮತ್ತೆ ಮೋರ್ ದನ್ ದಟ್, ನೀವು ನಮ್ಗೆ ಇವತ್ತಿನ ನಮ್ಮನ್ನ ನಮ್ ಜೊತೆ ಮಾತಾಡಿ ನಮ್ಮ ಒಂದು ಈ ನಾಟಕಕ್ಕೆ ಇಷ್ಟು ಒಳ್ಳೆ ಪ್ರಚಾರ ಕೊಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ರೇಡಿಯೋಗೆ, ನಮ್ಮ ಬಣ್ಣದ ವೇಷ ತಂಡದಿಂದ ತುಂಬಾ 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 ಧನ್ಯವಾದಗಳು ರವಿ. ನಿಮಗೂ ಅಷ್ಟೇ, ಇಷ್ಟು ಟೈಮ್ ತಗೊಂಡು ನಮ್ಮ ಹತ್ರ ಮಾತಾಡಿ ಮಾಡ್ತಾ ಇದ್ದೀರಾ, ನೋಡಿ ಈ ಒಂದು ಸೂಪರ್ ನಾಟಕಗಳು ಆಗ್ತಾ ಇದಾವೆ. ನೀವು ದಯವಿಟ್ಟು ಹೋಗಿ suleka.com/banna ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಕೂಡ ತಗೊಳ್ಬಹುದು. ಮಿಸ್ ಮಾಡ್ಕೊಳ್ಬೇಡಿ, ಅದು ತುಂಬಾ ಆಸಮ್ ಆಗಿರುತ್ತೆ ಈವೆಂಟ್. ಸೊ ಇವ್ರ ಜೊತೆ ಮಾತುಕತೆ ಆಯ್ತು, ಈಗ ಇನ್ನೇನು ಸ್ವಲ್ಪ ಒಂದು ಒಳ್ಳೆ ಹಾಡು ಕೂಡ ಹಾಕ್ತಾ ಇದ್ದೇನೆ. ಹಾಡು ಯಾವ್ದು ಗೊತ್ತಾ? ಬೆಂಕಿಯ ಬಲೆ ಮೂವಿಯಿಂದ ನಿನ್ನ ನಗು ಹೂವಂತೆ. ಯಾಕಂದ್ರೆ ಪದ್ಮಾವರು ಹೇಳ್ತಾ ಇದ್ರು, ನಗ್ತಾ ಇರ್ಬೇಕು ಯಾವಾಗಲೂ ಅಂತ. ಅಕ್ಕಿ ಹಾಡು ಹಾಕ್ತಾ ಇದ್ದೀನಿ, ನಿನ್ನ ನಗು ಹೂವಂತೆ ನುಡಿಯೂ. ನೀವು ಕೇಳ್ತಾ ಇದೀರಾ ನಮ್ಮ ರೇಡಿಯೋ, ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಈಗ ನಾನು ರವಿಶಂಕರ್ ಜೊತೆ ಮಾತುಕತೆ ಮುಂದುವರಿಸ್ತಾ ಇದ್ದೀನಿ. ರೈಟ್, ಐ ಮೀನ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು ನೀವು ರವಿಶಂಕರ್? ನಾನು ಆಸ್ ಎ ವಾಲಂಟಿಯರ್ 2005 2004 ಈ ಸಂಸ್ಥೆ ಶುರು ಆಯ್ತು. 2005 ಈ ಸಂಸ್ಥೆನಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ಲಸ್ ಈಗ ರೀಸೆಂಟ್ ಆಗಿ ಒಂದು 1.5 ಇಂದ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೈಸ್, ಓಕೆ, ವೆರಿ ನೈಸ್. ಸೊ ನೀವು ಈಗ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸ್ಕೂಲ್ಸ್ ಎಲ್ಲೆಲ್ಲಿದೆ, ಅದು ಯಾವ ಸಿಟೀಸ್ ಅಲ್ಲಿ ಇದೆ, ಈ ಸ್ಕೂಲ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀರಾ? ನಾನು 24 ಶಾಲೆ ಹೇಳಿದ್ರಲ್ಲಿ ಈಗಾಗಲೇ ನಾವು 17 ಶಾಲೆ ಕರ್ನಾಟಕದಲ್ಲಿ ಬಿಲ್ಡ್ ಮಾಡಿದೀವಿ. ಮಹಾರಾಷ್ಟ್ರದಲ್ಲಿ ಒಂದು, ಉತ್ತರ ಪ್ರದೇಶದಲ್ಲಿ ಒಂದು ಶಾಲೆ, ಮಣಿಪುರಲ್ಲಿ ಒಂದು ಶಾಲೆ, ತಮಿಳುನಾಡಲ್ಲಿ ಒಂದು ಶಾಲೆನ ಇದುವರೆಗೂ ಬಿಲ್ಡ್ ಮಾಡಿದೀವಿ. ಈಗ ಬರ್ತಾ ಇರುವಂತ ಇನ್ನು ಮೂರು ಕಟ್ಟಡಗಳು ಈಗಾಗಲೇ ರೆಡಿಯಾಗಿ ನಿಂತಿದೆ. ಜೂನ್ ಮಂತ್ ಅಲ್ಲಿ ಇನಾಗ್ರೇಷನ್ಗೆ ರೆಡಿ ಇದೆ. ಅದೆಲ್ಲ ಕರ್ನಾಟಕದಲ್ಲೇ, ಮೂರು ಕರ್ನಾಟಕದಲ್ಲೇ ಇದೆ. ಈಗ ರೀಸೆಂಟ್ ಆಗಿ ಒಂದು 2 ಶಾಲೆನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಒಂದು ಬ್ಲೈಂಡ್ ಸ್ಕೂಲ್, ಗದಗ್ ಬ್ಲೈಂಡ್ ಸ್ಕೂಲ್ ಅಂತ, ಸಾಗರ್ ಬ್ಲೈಂಡ್ ಸ್ಕೂಲ್ ಅಂತ, 2 ಶಾಲೆನ ಕನ್ಸಿಡರ್ ಮಾಡ್ತಾ ಇದೀವಿ. ಅದಕ್ಕೆ ಅದಕ್ಕೋಸ್ಕರ ಈ ಫಂಡ್ ರೈಸಿಂಗ್ ಅದು ಇದು ಆಕ್ಟಿವಿಟೀಸ್ ಎಲ್ಲ ನಡೆಸ್ತಾ ಇದೀವಿ ಬೇ ಏರಿಯಾದಲ್ಲಿ. ತುಂಬಾ ನೋಡಿ, ಇದು ಒಂದು ಕಾಸ್ ಏನಿದೆ, ತುಂಬಾ ನಾವು ನಾವು ನಮ್ಮ ಸಮಾಜಕ್ಕೆ ನಮ್ಮೊಂದು ಇದಕ್ಕೆ ನಾವು ಏನಾದ್ರು ಒಂದು ಕೊಡೋದು ಇಂಪಾರ್ಟೆಂಟ್ ಅಲ್ವಾ, ಆಸ್ ಅ ಗಿವಿಂಗ್ ಇಟ್ ಬ್ಯಾಕ್ ಟು ಅವರ್ ಸೊಸೈಟಿ. ಅದೊಂದು ನಿಮ್ಗೆ ತುಂಬಾ ಶ್ಲಾಘನೀಯ, ತುಂಬಾ ಏನೋ ಇದನ್ನು ಫಾಲೋ ಮಾಡ್ಬೇಕು. ಆಕ್ಚುಲಿ ಎಲ್ಲ ಏನೇನು ಆರ್ಗನೈಸೇಷನ್ಸ್ ಇದೆ ಇದೇ ತರ ನಮ್ಮ ಬ್ಯಾಕ್ ಹೋಮ್ ಅಲ್ಲಿ ಈ ಅವಶ್ಯಕತೆ ಇರೋ ಚಿಲ್ಡ್ರನ್ಸ್ ಹುಡುಗ ಮಕ್ಕಳಿಗೆ ಈ ತರ ಒಂದು ಶಾಲೆ ಎಲ್ಲ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ. ಹಾಗೆ ಈಗ ನೋಡಿ, ನೀವೊಂದು ಈಗ ಒಂದು ಇವೆಂಟ್ ಆಗ್ತಾ ಇದೆ, ಇಲ್ಲಿ ನಾಟಕ ಆಗ್ತಾ ಇದೆ ಬಣ್ಣದ ವೇಷದಿಂದ, ಅದರೊಟ್ಟಿಗೆ ನಿಮ್ಮ ಅಸೋಸಿಯೇಷನ್ ಯಾವ ತರ, ಏನು ಅಸೋಸಿಯೇಷನ್ ಇದೆ ಅವರೊಟ್ಟಿಗೆ? ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸಬೇಕು ಅಂದ್ರೆ ನನ್ನೊಬ್ಬನಿಂದ ಸಾಧ್ಯ ಇಲ್ಲ. ನನ್ನಿಂದ ನೂರಾರು ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಇಂಡಿಯಾದಲ್ಲಿ ಒಂದು ಫುಲ್ ಟೀಮ್ ಇದೆ. ಇಲ್ಲಿ ನಮ್ಮ ಬೇರೆಯಲ್ಲಿ ಸಾಕಷ್ಟು ವಾಲಂಟಿಯರ್ಸ್ ಗಳಿದ್ದಾರೆ. ಎಲ್ಲ ನಾವು ಜೊತೆಗೂಡಿ ಈ ಒಂದು ಕಾರ್ಯ ನಡೆಸ್ತೀವಿ. ಅದಕ್ಕೆ ಜಸ್ಟ್ ನಾವೇನಂದ್ರೆ ಹೋಗಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಹತ್ರ ದುಡ್ಡು ಕೇಳೋ ಬದಲು ಈ ತರ ಸಂಘ ಸಂಸ್ಥೆಗಳ ಹತ್ರ ಹೋಗಿ ನಾವು ಕೈ ಜೋಡಿಸ್ತೀವಿ. ಸಂಘ ಸಂಸ್ಥೆಗಳಿಗೆ ಕೈ ಜೋಡಿಸಿದಾಗ ಅವರು ಒಂದು ಡ್ರಾಮಾನ ಕಂಡಕ್ಟ್ ಮಾಡಿ ಉಳಿದಂತ ಹಣ, ಅವರ ಎಕ್ಸ್ಪೆನ್ಸಸ್ ಇರುತ್ತೆ, ಥಿಯೇಟರ್ ಮತ್ತೆ ಆರ್ಟಿಸ್ಟ್ ಇದು ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ, ಅದೆಲ್ಲ ಡಿಡಕ್ಟ್ ಮಾಡಿ ಬಂದಂತ ಉಳಿದಂತ ಹಣನ ಈ ಒಂದು ಕಾರ್ಯಕ್ಕೆ ವಿನಿಯೋಗಿಸ್ತಾರೆ. ಅದು ತುಂಬಾನೇ ಗ್ರೇಟ್, ಎಸ್ಪೆಷಲಿ ದಿ ಆನ್ ಬಿಹಾಫ್ ಆಫ್ ಅಸಾಟ್ ವಿ ಆರ್ ಗ್ರೇಟ್ಫುಲ್ ಟು ಪದ್ಮಾ ಅಂಡ್ ಟೀಮ್. ಮುಂದೆ ಬಂದು ರವಿಶಂಕರ್ ನಿಮ್ಮ ಆರ್ಗನೈಸೇಷನ್ ಗೆ ಹೆಲ್ಪ್ ಮಾಡ್ತೀವಿ, ಹಿಂದೆ ಹೆಲ್ಪ್ ಮಾಡಿದ್ದಾರೆ, ಸುಮಾರು ಸರಿ ಹೆಲ್ಪ್ ಮಾಡಿದ್ದಾರೆ. ಈ ಒಂದು ಡ್ರಾಮಾನ ನಾವು ಡೆಡಿಕೇಟಿಂಗ್ ಟು ವಸಾಟ್ ಎಲ್ಲ ಬಂದಿದ್ದ ಫಂಡ್ಸ್ ನ ಮಕ್ಕಳುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಸೊ
ನಿಮಗೆ ಎಷ್ಟು ಫಂಡ್ ಬೇಕಾಗುತ್ತೆ ಒಂದು ಸ್ಕೂಲ್ ಎಸ್ಟಾಬ್ಲಿಷ್ ಈ ತರ ಮಾಡಬೇಕು ಅಂದ್ರೆ? ಒನ್ ಸ್ಕೂಲ್ ಅಟ್ ಎ ಟೈಮ್ ಅಂತ ನಿಮ್ದು ಆರ್ಗನೈಸೇಷನ್ ನೇಮೇ ಆತರ ಇದೆ, ವಿಚ್ ಇಸ್ ಅಮೇಜ್. ನಂಗೆ ಗೊತ್ತಿರಲಿಲ್ಲ, ಫುಲ್ ಫಾರ್ಮ್ ಗೊತ್ತಿರಲಿಲ್ಲ ಅದ್ರದ್ದು. ಸೊ ಎಷ್ಟು ಫಂಡ್ಸ್ ಬೇಕಾಗುತ್ತೆ ನಿಮಗೆ ಯೂಶುವಲ್? ಈಗ ಡಾಲರ್ ನಾವು ನಮ್ಮ ಈ ಸಂಸ್ಥೆನ ಶುರು ಮಾಡಿದಾಗ ಎರಿಕರು ಅಂತ ಏನ್ ಹೇಳ್ತೀವಿ ಅವರೆಲ್ಲ ಒಂದು ಸ್ಕೂಲ್ ಒಂದು ಶಾಲೆನ ವರ್ಷಕ್ಕಾಗಿ ಒಂದು ಶಾಲೆನ ಅವ್ರು ಕಟ್ಟೋಣ, ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಶುರು ಮಾಡಿದ್ವಿ. ಬಟ್ ಈಗ ನಾವು ಪದ್ಮಾ ಅವರ ಡ್ರಾಮಾ ಆಗ್ಲಿ ಬೇರೆ ಇವೆಂಟ್ ಗಳು ನಡೆದವರೆಲ್ಲ ಸುಮಾರು ಜನ ನಮ್ಗೆ ಈ ತರ ಹೆಲ್ಪ್ ಮಾಡ್ತಾರೆ. ನಮ್ದೇ ಆದಂತ ಒಂದು ಫಂಡ್ ರೈಸಿಂಗ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಇವ್ರಿಗೆಲ್ಲ ಸಹಾಯದಿಂದ ನಾವೀಗ ಆಲ್ಮೋಸ್ಟ್ 4-5 ಸ್ಕೂಲ್ಗಳನ್ನ ಒಂದು ವರ್ಷಕ್ಕೆ ಕನ್ಸ್ಟ್ರಕ್ಟ್ ಮಾಡಕ್ಕೆ ಶುರು ಮಾಡಿದೀವಿ. ಒಂದು ಶಾಲೆಗೆ ನೀವು ಕೇಳಿದಾಗೆ ಒಂದು ಶಾಲೆಗೆ 30-60 ಲಕ್ಷದವರೆಗೂ ಖರ್ಚಾಗುತ್ತೆ. ಶಾಲೆಗಳಲ್ಲಿ ಬಿಲ್ಡ್ ಮಾಡ್ತಾ ವಿದ್ಯಾದಾನ ಮಹಾದಾನ ಅಂತಾರೆ, ಅದನ್ನ ಮಾಡ್ತಾ ಇದ್ದಾರೆ ಆಕ್ಚುಲಿ ನೀವು. ಅಂಡ್ ಆಲ್ಸೋ ನಿಮ್ಗೆ ಇನ್ನು ಒಂದು ಈ ಒಂದು ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ ಎಸ್ಪೆಷಲಿ ಎಜುಕೇಷನ್ ಹಳ್ಳಿಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಎಜುಕೇಷನ್ ನಾವು ಅವ್ರಿಗೆ ಪ್ರಾಪರ್ ಟಾಯ್ಲೆಟ್ಸ್ ಇರಲ್ಲ ಇದರಲ್ಲ. 12 ವರ್ಷ ಆದ್ಮೇಲೆ ಟಾಯ್ಲೆಟ್ಸ್ ಇಲ್ಲ, ದೇ ಹ್ಯಾವ್ ಟು ಗೋ ಫಾರ್ ಯೂನಿಸೆಕ್ಸ್ ಟಾಯ್ಲೆಟ್ ಇದರಲ್ಲಿ ಇದ್ ಮಾಡ್ಬೇಕು ಅಂದಾಗ ಹೆಣ್ಮಕ್ಳನ್ನ ಶಾಲೆಗಳಿಗೆ ಕಳಿಸೋದಿಲ್ಲ. ಏನಂದ್ರೆ ಆ ಒಂದು ರೀತಿಯಲ್ಲಿ ಡ್ರಾಪ್ ಔಟ್ಸ್ ತುಂಬಾನೇ ಇರುತ್ತೆ. ಈಗ ನಾವು ನಮ್ಮ ಸಂಸ್ಥೆಗಳು ಎದ್ದು ನಿಂತು ಸುಮಾರು ಸಾಕಷ್ಟು ಸಂಸ್ಥೆಗಳು ಎದ್ದು ನಿಂತಿದೆ. ಈ ಸಾಕಷ್ಟು ಸಂಸ್ಥೆಗಳು ಎದ್ದು ನಿಂತ ಮೇಲೆ ಈ ತರ ಎಲ್ಲ ಟಾಯ್ಲೆಟ್ಸ್, ವಾಟರ್ ಫೆಸಿಲಿಟಿ, ಬಿಲ್ಡಿಂಗ್ ಫೆಸಿಲಿಟಿ ಎಲ್ಲ ಕಟ್ಕೊಡೋದ್ರಿಂದ ಎಜುಕೇಷನ್ ಆಲ್ಸೋ ಲೈಕ್ ನಂಬರ್ ಆಫ್ ಗರ್ಲ್ಸ್ ಸ್ಟೂಡೆಂಟ್ ರೇಟ್ ಆಲ್ಸೋ ಇನ್ಕ್ರೀಸ್. ಓಕೆ, ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬ್ಸರ್ವೇಷನ್. ಸೊ ಈಗ ನೀವು ಈಗ ಒಂದು ಈ ವರ್ಷ ಒಂದು ಎಷ್ಟು ಟಾರ್ಗೆಟ್ ಇದೆ ನಿಮ್ಮ ಸ್ಕೂಲ್ಸ್ ಬಿಲ್ಡ್ ಮಾಡೋಕ್ಕೆ? ಹೊಸಕ್ಕಿಂತ ನಾವು ಇಲ್ಲಿವರೆಗೂ ಈ ಒಂದು ವರ್ಷ ನಮ್ಗೆ 5 ಸ್ಕೂಲ್ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಅದರಲ್ಲಿ ಮೂರು ಶಾಲೆಗಳನ್ನ ಹೊರಗಡೆ ಜಿಲ್ಲೆ ತಾಲೂಕಿನಲ್ಲಿ ಸಾರಿ ಸ್ಟೇಟ್ ನಲ್ಲಿ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಒಂದು ತಮಿಳ್ನಾಡು, ಉತ್ತರ ಪ್ರದೇಶ್ ಮತ್ತೆ ಮಣಿಪುರ್ ಏರಿಯಾದಲ್ಲಿ ಮಾಡೋದಕ್ಕೆ ಅಂತ ಹೊರಡ್ತಾ ಇದೀವಿ. ಏನಕ್ಕೆ ಹೊರಗಡೆ ಅದರ್ ದನ್ ಕರ್ನಾಟಕ ಅಂದ್ರೆ ನಮ್ಗೆ ಅವೇರ್ನೆಸ್, ಈ ಹೊಸ ಸಂತೆ ಹುಟ್ಟಾಕಿ ಆಲ್ಮೋಸ್ಟ್ 14-15 ವರ್ಷ ಆಯ್ತು. ಸೊ ಈಗ ಇಟ್ಸ್ ಅವರ್ ಟೈಮ್ ಟು ಗೋ ಔಟ್ ಅಂಡ್ ಸ್ಪೀಕ್ ಫಾರ್ ಅದರ್ ಏರಿಯಾಸ್ ಆಲ್ಸೋ, ರೈಟ್? ಪಬ್ಲಿಸಿಟಿಗೋಸ್ಕರ ನಾವು ಹೊರಗಡೆ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಒಟ್ಟು 5 ಶಾಲೆಗಳನ್ನ ಈ ವರ್ಷ ಕಟ್ಟಬೇಕು ಅಂತ ನಮ್ಮ ಇದರಲ್ಲಿ ಗೋಲ್ ಇದೆ. ನಿಮ್ಗೆ ಏನ್ ನೋಡಿ, ನಮ್ ಕೇಳಿದ್ರಲ್ಲಿ ಯಾರಾದ್ರೂ ಡೊನೇಷನ್ ಮಾಡ್ಬೇಕಂತಿದ್ರೆ ಅವರಿಗೆ ಏನಾದ್ರು ಒಂದು ನಿಮ್ದು ಏನಾದ್ರು ಆನ್ಲೈನ್ ಪ್ರೆಸೆನ್ಸ್ ಇದೆಯಾ, ವೆಬ್ಸೈಟ್ ಇದೆಯಾ, ಅಥವಾ ಯಾವ ತರ ಮಾಡ್ಬೋದು? ನಮ್ದು ಒಸಾಟ್ ಆರ್ಗನೈಸೇಷನ್ www.osat.org ವೆಬ್ಸೈಟ್. OSSAAT ಅಲ್ಲ, OSSAAT.org. ಅಲ್ಲಿ ನಮ್ಗೆ ನೀವು ಲಾಗಿನ್ ಆದ ತಕ್ಷಣ ವೆಬ್ಸೈಟ್ ಹೋದ ತಕ್ಷಣ ಡೊನೇಟ್ ಅಂತ ಇದೆ. ದೇರ್ ಆರ್ ಮಲ್ಟಿಪಲ್ ವೇಸ್ ಯು ಕ್ಯಾನ್ ಡೊನೇಟ್. ಒಂದು ಇದರ್ ಯು ಕ್ಯಾನ್ ಗೋ ಆಸ್ ಎ ನಂದು ವಾಲಂಟರಿ ಅವರ್ಸ್, ನಾನು ಇಷ್ಟು ವಾಲಂಟರಿ ಅವರ್ಸ್ ನಾನು ಸೊಸೈಟಿಗೆ ಕೊಟ್ಟಿದ್ದೀನಿ ಅಂತ ನೀವು ಯಾವ್ದು ಕಂಪ್ನಿಗಳಲ್ಲಿ ನೀವು ಇದು ಮಾಡಿದ್ರೆ ಕಂಪನಿ ವಿಲ್ ಪೇ $10 ಪರ್ ಅವರ್ ಆ ಒಂದು ನಿಮ್ಮ ಇದಕ್ಕೆ. ಸೊ ಯು ಡೋಂಟ್ ಹ್ಯಾವ್ ಟು ಡೊನೇಟ್ ಎನಿ ಮನಿ, ಯಾ ಮ್ಯಾಚಿಂಗ್ ಮಾಡ್ತಾರೆ. ನೀವೇನು ಡೊನೇಟ್ ಮಾಡೋದು ಸಿಟಿಲ್ಲ, ಅಟ್ಲೀಸ್ಟ್ ನಿಮ್ಮ ವಾಲಂಟರಿ ಅವರ್ಸ್ ಹಾಕಿದ್ರೆ ಈ ಸಿಕೋದಲ್ಲಿ ಆಪಲ್ ಅಲ್ಲೆಲ್ಲ ವಾಲಂಟರಿ ಅವರ್ಸ್ ಅಂತ ಇದೆ. ನೀವು 10 ಗಂಟೆ ಟೈಮ್ ಹೊಸ ಸಂಸ್ಥೆ ಕೆಲಸ ಮಾಡಿದೀನಿ ಅಂದ್ರೆ ನಮಗೆ $100 ಪ್ಲಸ್ $100 ನಮ್ಮ ಸಂಸ್ಥೆಗೆ ಡೊನೇಟ್ ಮಾಡ್ತಾರೆ. ಅದು ಒಂದಿದೆ. ನಿಮ್ಮ ಇದರಿಂದ ಇಂಟ್ರೆಸ್ಟ್ ಇಂದ ನೀವು $100 ನಮಗೆ ಡೊನೇಟ್ ಮಾಡಿದ್ರೆ ಕಂಪನಿಯವರು $100 ಮ್ಯಾಚ್ ಮಾಡ್ತಾರೆ. ಸೊ ವಸಾಟ್ ಇಸ್ ರಿಜಿಸ್ಟರ್ಡ್ ಇನ್ ಮೋಸ್ಟ್ ಆಫ್ ದಿ ಕಂಪನೀಸ್. ಪ್ಲೀಸ್ ಹೆಲ್ಪ್ ಅಸ್ ಔಟ್ ಟು ಡೊನೇಟ್ ದಿಸ್ ಮನಿ. ಅಂಡ್ ಆಲ್ಸೋ ರವಿಶಂಕರ್ ಅವರು ಏನ್ ಹೇಳ್ತಾ ಇದ್ದಾರೆ, ಓಸ್ ಆಟ್ ಅಲ್ಲಿ ಹೋಗಿ ದಯವಿಟ್ಟು ಡೊನೇಷನ್ ಮಾಡಿ. ಹೇಳಿ ರವಿಶಂಕರ್, ಸಾರಿ, ಗೋ ಅಹೆಡ್, ಯು ಆರ್ ಸೇಯಿಂಗ್ ಸಮಥಿಂಗ್. ನಾನು ಅದೇ ಇನ್ನೊಂದು ಮನವಿ ಅಂದ್ರೆ ನಮ್ಮ ಶ್ರೋತೃಗಳಿಗೆ ಈ ಒಂದು ನಾಟ್ ಡ್ರಾಮಾ ಪದ್ಮಾ ಅವರು ಏನ್ ನಡೆಸ್ತಾ ಇದಾರೆ, ಸಾಕಷ್ಟು ಪರಿಶ್ರಮ ಇದೆ. ಇಟ್ಸ್ ನಾಟ್ ಈಸಿ ಟಾಸ್ಕ್, ತುಂಬಾನೇ ಪರಿಶ್ರಮ ಇದೆ. ಈ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅಂದ್ರೆ ನೀವೆಲ್ಲ ಟಿಕೆಟ್ ಬೈ ಮಾಡಿ ದಯವಿಟ್ಟು ಬನ್ನಿ, ಪ್ರೋತ್ಸಾಹಿಸಿ. ಈ ಒಂದು ಎಜುಕೇಷನ್ಗೆ ಅಂತ ಏನು ನಾವು ಪಣ ಪಟ್ಟು ನಿಂತಿದೀವೋ ನಮ್ಮ ಆರ್ಗನೈಸೇಷನ್ ಹೊಸ ಆರ್ಗನೈಸೇಷನ್ ಹಾಗೂ ಪದ್ಮಾ ಹಾಗೂ ತಂಡದ ಎಲ್ಲರ ಸದಸ್ಯರಿಗೂ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಒಂದು ಈ ಒಂದು ಸಪೋರ್ಟ್ ನಮ್ಮ ಸಂಸ್ಥೆಗೆ ತುಂಬಾನೇ ಅನುಕೂಲ ಆಗುತ್ತೆ.
ನೋಡಿ ಕೇಳಿದ್ರೆ ವೀಣಾ ಮತ್ತೆ ಸುಂದರ್ ಇಂಡಿಯಾದಿಂದ ಬಂದಿದ್ದಾರೆ, ತುಂಬಾ ನೋನ್ ಆಕ್ಟರ್ಸ್. ಅವ್ರು ಬಂದ್ಬಿಟ್ಟು ಕೂಡ ಇಲ್ಲಿ ಆಕ್ಟಿಂಗ್ ಮಾಡ್ತಾ ಇದಾರೆ, ಒಂದು ನಾಟಕವನ್ನು ಒಂದು ಇಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಒಂದು ಕಾಮಿಡಿಯನ್ ಇದೆ, ಹಾಗೆ ಬಣ್ಣದ ವೇಷ ಟೀಮ್ ಕೂಡ ಒಂದು ಮಾಡ್ತಾ ಇದೆ. ಇದೆಲ್ಲ ಒಂದು ಪ್ರೊಸೀಡಿಂಗ್ಸ್ ಇದೆ, ಅದೆಲ್ಲ ಒಸಾಟಿಗೆ ಹೋಗುತ್ತೆ. ಸೊ ದಯವಿಟ್ಟು ಹೋಗಿ ನಿಮ್ ಕಡೆಯಿಂದ ಇದೊಂದು ಅಳಿಲು ಸೇವೆ ಕೂಡ ಮಾಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಏನಂತೀರಾ ರವಿಶಂಕರ್, ಏನಾದ್ರು ಮೆಸೇಜ್ ಇದೆಯಾ? ನಮ್ಮ ವೀಕ್ಷಕರಿಗೆ ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಯಾವುದೇ ಫಂಕ್ಷನ್ ಆಗ್ಲಿ ಅಥವಾ ನಿಮ್ಮದೇ ಯಾವುದೇ ಒಂದು ಇವೆಂಟ್ ಆಗ್ಲಿ, ನೀವು ನಮ್ಮ ಸಂಸ್ಥೆಗೆ ಹೆಲ್ಪ್ ಮಾಡಬೇಕು ಅಂತಿದ್ರೆ ನನ್ನ ಸಂಸ್ಥೆಯ info@hosa.org ಇಮೇಲ್ ಕಳಿಸಿ, ನಾವು ಖುದ್ದಾಗಿ ನಿಮ್ಮ ಜೊತೆ ಬಂದು info@hosa.org ನಿಮ್ಮ ನೀವು ಎಲ್ಲಿದ್ದೀರೋ ಅಲ್ಲಿಗೆ ನಾವು ಖುದ್ದಾಗಿ ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ. ವಿಲ್ ಟೇಕ್ ದೋಸ್ ಆಕ್ಟಿವಿಟೀಸ್ ಪ್ಲಸ್ ಏನಂದ್ರೆ ಈ ಒಂದು ನಿಮ್ಮ ಆರ್ಗನೈಸೇಷನ್ ಗಳಲ್ಲಿ ಹೊಸಾಟ್ ಬಗ್ಗೆ ಅವೇರ್ನೆಸ್ ತಿಳಿಸಿ, ಎಸ್ಪೆಷಲಿ ಎಜುಕೇಶನ್ ಕೊಡೋದು, ಮಕ್ಕಳುಗಳಿಗೆ ಎಜುಕೇಶನ್ ಕೊಡೋದು ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಇಫ್ ಯು ಆರ್ ಡೂಯಿಂಗ್. ಈಗ ಸಾಲ ಮನ್ನಾ ಮಾಡೋದು ಇದೆಲ್ಲ ಅದು ಒಂದು ಟೈಮ್, ಬಟ್ ಎಜುಕೇಶನ್ ನೀವು ಕೊಟ್ರೆ ಲೈಫ್ ಲಾಂಗ್ ಆ ಮಕ್ಕಳುಗಳು ಒಂದು ನಿರ್ದಿಷ್ಟ ದಾರಿನಲ್ಲಿ ಹೋಗಿ ಈ ಒಂದು ದೇಶಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ರವಿಶಂಕರ್. ನೋಡಿ ಇಷ್ಟೊತ್ತು ಮಾತಾಡ್ತಾ ಇದ್ರಿ ರವಿಶಂಕರ್ ಜೊತೆ, ಅವರು ಹೊಸ ಆರ್ಗನೈಸೇಷನ್ ಕರೆಂಟ್ ಪ್ರೆಸಿಡೆಂಟ್ ಕೂಡ. ಸೊ ರವಿಶಂಕರ್ ಇಷ್ಟೊತ್ತು ಮಾತಾಡಿ ತುಂಬಾ ಖುಷಿ ಆಯ್ತು. ಕೇಳಿದ್ರೆಲ್ಲ ಕೇಳ್ತಾ ಇದ್ರಲ್ಲ, ಅವ್ರು ಬರ್ತಾರೆ ಅಂತ ನಾನು ಭಾವಿಸ್ತೀನಿ ಈ ಒಂದು ಶೋಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರವಿ, ಮಾತಾಡೋದಕ್ಕೆ ಇಷ್ಟೊತ್ತು. ತುಂಬಾ ಸಂತೋಷ ಕಿರಣರೇ, ಇಷ್ಟೊತ್ತವರೆಗೂ ನಮ್ಗೆ ಟೈಮ್ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಿಮ್ಗೂ ಹಾಗೂ ಪದ್ಮಾ ಅವರ ತಂಡಕ್ಕೂ ತುಂಬಾ ಧನ್ಯವಾದಗಳು. ಸುಂದರ್ ಮತ್ತು ವೀಣಾ ಅವರ ಡ್ರಾಮಾ 100% ಸಕ್ಸಸ್ ಆಗುತ್ತೆ, 200% ಸಕ್ಸಸ್ ಆಗುತ್ತೆ. ನಮ್ಮ ಶ್ರೋತೃಗಳು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಡ್ತಾರೆ ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತಾಡ್ತಾ ಇದ್ವಿ ರವಿಶಂಕರ್ ಜೊತೆ, ಇನ್ನು ಮಾತುಕತೆ ಹಾಗೆ ಇನ್ನು ಇದ್ರ ಬಗ್ಗೆ ಇನ್ನು ಇನ್ಫಾರ್ಮೇಶನ್ ಕೊಡೋದಿದೆ. ಎಲ್ಲಿ ಹೋಗ್ಬೇಡಿ, ನೀವು ಕೇಳ್ತಾ ಇದೀರಾ ನಮ್ ರೇಡಿಯೋ ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರಿಜಿಸ್ಟ್ರೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನೀವ್ ಕೇಳ್ತಾ ಇದ್ದೀರಾ ಅಮೆರಿಕಾದ ಪಯಣಿಗ ಆರ್ಜಿ ರವಿಕಿರಣ್ ಜೊತೆ. ಇಷ್ಟೊತ್ತು ಒಂದು ಒಳ್ಳೆ ಸಂಭಾಷಣೆ ಮಾಡಿದ್ವಿ ನಾವು ಎಲ್ಲ ನೋಡಿ, ನಾಟಕ ಇರ್ಬೋದು ಅಥವಾ ಈ ಡ್ರಾಮಾ ಗ್ರೂಪ್ಸ್ ಇದಾವೆ, ಸೊ ಹಾಗೆ ಬಣ್ಣದ ವೇಷಾದವರಿಗಿರ್ಬೋದು ಇಲ್ಲ ಓಸ್ಯಾಟ್ ಆ ಒಂದು ಗ್ರೂಪ್ ಅವ್ರದ್ದೊಂದು ಏನೊಂದು ಇಂಟೆನ್ಷನ್ ಇದೆಯಲ್ಲ, ತುಂಬಾ ಚೆನ್ನಾಗಿರೋ ಒಂದು ಇಂಟೆನ್ಷನ್. ಅದಕ್ಕಾಗಿ ನೀವು ಆ ಒಂದು ನಾಟಕಕ್ಕೆ ಹೋಗಿ ನೋಡಿ ಮರಿಬೇಡಿ. ಅದು May 18th ಇರೋದು, ಬಣ್ಣದ ವೇಷಾದವರು ಹಾಗೆ ನಮ್ಮ ವೀಣಾ ಹಾಗೆ ಸುಂದರ್ ಅವರು ಕೂಡ ಈ ನಾಟಕವನ್ನು ನಾಟಕ ತಗೊಂಡ್ಬರ್ತಾ ಇದ್ದಾರೆ. ಕೆಲಸಂ ಅವ್ರ ಮೇಲೆ ಮಾಡಿರೋ ಒಂದು ನಾಟಕ, ಆ ನಾಟಕ ಮಿಸ್ ಮಾಡ್ಕೊಳ್ಬೇಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ವೀಕೆಂಡ್. ಸೊ ಬಬಾಯ್ ಹೇಳುವ ಟೈಮ್ ಬಂತು. ಹಾಗೆ ನೀವು ಬೆಳಿಗ್ಗೆ ಎದ್ದಾಗ ಈ ಒಂದು ಹಾಡು ಹಾಕೊಳ್ಳೋದು ಮರಿಬೇಡಿ. ಯಾವ್ದು ಗೊತ್ತಾ? ಗುಡ್ ಮಾರ್ನಿಂಗ್ ಶುಭದಿನವು. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಇದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಡಿಜಿಟಲ್ ರೇಡಿಯೋ ಸ್ಟೇಷನ್. ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ